ನಮಸ್ಕಾರ. ಜೈ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ಬಾಳೆಹೊನ್ನೂರಿನಲ್ಲಿ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿ ವತಿಯಿಂದ 59ನೇ ವರ್ಷದ ಶ್ರೀ ವಿದ್ಯಾಗಣಪತಿ ಮಹೋತ್ಸವದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಘೋಷ್ ಅವರು ಪಾಲ್ಗೊಂಡಿದ್ದರು. ಇಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಸಿದ್ಧಿ ವಿನಾಯಕನಿಗೆ ಸಾಮೂಹಿಕ ಸಿದ್ಧಿ ಅನುಷ್ಠಾನ, ಪೂಜಾ ಸಂಭ್ರಮ ಮತ್ತು ಸಮಾರೋಪ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಗುರುಜಿಯವರ ನೇತೃತ್ವದಲ್ಲಿ ನಡೆದಂತಹ ವಿಶೇಷ ಕಾರ್ಯಕ್ರಮ ಇದು. ಬಾಳೆಹೊನ್ನೂರಿಗೆ ಹೊರಡೋಕ್ಕೂ ಮುನ್ನ ಡಾಕ್ಟರ್ ಮಹರ್ಷಿ ಆನಂದ್ ಘೋಷ್ಅವರು ಪುರಾಣ ಪ್ರಸಿದ್ಧ ನಯನ ಮನೋಹರವಾಗಿರುವಂತಹ ಬಾಬಾ ಬುಡನಗಿರಿಗೆ ಭೇಟಿ ನೀಡಿದರು. ಬನ್ನಿ, ಆ ದೃಶ್ಯಗಳನ್ನು ನಾವೀಗ ನೋಡ್ಕೊಂಡು ಬರೋಣ. ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ವಿಧೇ ಸರ್ವವಿಧ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಶ್ರೀ ಗುರು ದತ್ತಪೀಠಕ್ಕೆ ನಾವು ದರ್ಶನಕ್ಕೆ ಹೊರಡ್ತಾ ಇದ್ದೀವಿ. ದತ್ತಪೀಠ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದತ್ತಪೀಠ ಇದು ಬಹಳ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರ ನೋಡಲಿಕ್ಕೂ ಬಹಳ ರಮಣೀಯವಾಗಿರ್ತಕ್ಕಂತಹ ಕ್ಷೇತ್ರ. ಜೊತೆಗೆ ಈ ಸುಂದರವಾದಂತಹ ಪರಿಸರ, ಈ ಪರಿಸರದಲ್ಲಿ ಸುತ್ತಮುತ್ತ ಇರತಕ್ಕಂಥ ಎಲ್ಲೆಲ್ಲೂ ಹಸಿರಿನಿಂದ ಕೂಡಿರತಕ್ಕಂಥದ್ದು ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ತಾಣ. ಈ ಸುಂದರವಾದಂತಹ ಪ್ರದೇಶ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಜೀವನದಲ್ಲಿ ಒಮ್ಮೆಯಾದರೂ ನೋಡಲೇಬೇಕು ದತ್ತಪೀಠವನ್ನು. ದತ್ತಪೀಠದ ದರ್ಶನ ಇದು ಬಹಳ ಪರಮ ಪವಿತ್ರ. ಜೈ ಗುರುದತ್ತ, ಜೈ ಗುರುದತ್ತ, ಜೈ ಗುರುದತ್ತ. ಬಾಬಾ ಬುಡನಗಿರಿ ಬೆಟ್ಟ, ಇಲ್ಲಿರ್ತಕ್ಕಂತಹ ವನಸ್ರಿಗಳು, ದೇಹದಲ್ಲಾಗುವಂತಹ ಯಾವುದೇ ರೋಗ ರುಜಿನಗಳಿದ್ದರೂ ಆ ರೋಗ ರುಜಿನಗಳಿಗೂ ಸಹಿತ ಇಲ್ಲಿರ್ತಕ್ಕಂತಹ ವನಸ್ರಿಗಳು ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಂತ ಸಾಕಷ್ಟು ಜನ ಹಿರಿಯರು, ಗಣ್ಯರು, ಜೊತೆಗೆ ಗುರುಗಳು, ನಮಗೆ ಬೇಕಾಗಿರ್ತಕ್ಕಂತಹ ಮಾರ್ಗದರ್ಶಕರು ಸಹಿತ ತಿಳಿಸಿದರು. ಆದರೆ ಇಲ್ಲಿವರೆಗೂ ನಾನು ಬಂದಿರಲಿಲ್ಲ. ಇದೇ ಪ್ರಪ್ರಥಮ ಬಾರಿಗೆ ಈ ಒಂದು ವಿಶೇಷವಾಗಿರ್ತಕ್ಕಂತಹ ತಾಣ, ಅದರಲ್ಲೂ ಪರಮ ಪವಿತ್ರವಾಗಿರ್ತಕ್ಕಂತಹ ಸಾನ್ನಿಧ್ಯ, ಈ ಸಾನ್ನಿಧ್ಯಕ್ಕೆ ಬಂದು ಇಲ್ಲಿರ್ತಕ್ಕಂತಹ ಗುರು ದತ್ತಾತ್ರೇಯರ ದರ್ಶನ ಮಾಡುವಂಥದ್ದು ಇದು ಬಹಳ ಪುಣ್ಯವೇ ಸರಿ. ಈ ಸುತ್ತಮುತ್ತ ಇರತಕ್ಕಂತಹ ಬೆಟ್ಟ, ಈ ಬೆಟ್ಟಗಾಡು, ಇದೆಲ್ಲ ನೋಡಲಿಕ್ಕೆ ಬಹಳ ಆನಂದ ಇದೆ. ಬಾಬಾ ಬುಡನಗಿರಿಗೆ ಸಾಕಷ್ಟು ಜನ ಭಕ್ತರು ಮಾಲಾಧಾರಿಗಳಿಗೂ ಬರ್ತಾರೆ. ಮಾಲೆ ಹಾಕ್ಕೊಂಡು ಶ್ರದ್ಧೆಯಿಂದ 48 ದಿವಸ ಮಂಡಲಾಚರಣೆ ಒಂದು ವ್ರತವನ್ನು ಮಾಡಿ ಗುರು ದತ್ತಾತ್ರೇಯರನ್ನ ದರ್ಶನ ಮಾಡಬೇಕು, ದತ್ತರ ಆಶೀರ್ವಾದ ಪಡಿಬೇಕು. ಗುರುವಿಗೆ ಗುರುವಾಗಿರ್ತಕ್ಕಂಥ ಗುರು ದತ್ತರ ಆಶೀರ್ವಾದ ಪಡೆಯಲಿಕ್ಕಾಗಿ ಮಾಲಾಧಾರಿಗಳಾಗೂ ಸಹಿತ, ಅಂದರೆ ಮಾಲೆಯನ್ನು ಧರಿಸಿ ಸಹಿತ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಕ್ಕೆ ಬರ್ತಾರೆ ಭಕ್ತರು. ನಿಜಕ್ಕೂ ಇವತ್ತಿನ ದಿವಸ ಗುರುಗಳ ದರ್ಶನ ಮಾಡಲಿಕ್ಕೆ ಹೊರಟಿರತಕ್ಕಂಥದ್ದು ನನ್ನ ಪೂರ್ವಜನ್ಮದ ಪುಣ್ಯ. ಮಾಲೆಯನ್ನು ಧರಿಸಿ ಶ್ರದ್ಧೆಯಿಂದ ಪೂಜೆ ಪುನಸ್ಕಾರವನ್ನು ಮಾಡಬೇಕು. ಪ್ರತಿದಿನ ಜವಾಬ್ದಾರಿಯುತವಾದಂಥದ್ದು ಗುರು ದತ್ತಾತ್ರೇಯರನ್ನು ಆರಾಧನೆ ಮಾಡಿ ಅವರ ಮನೋಕಾಮನೆಗಳನ್ನು ಸಿದ್ಧಿಸುವಂತೆ ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ತಾಣ ಇದು ಬಾಬಾ ಬುಡನಗಿರಿ ಬೆಟ್ಟ. ಜೊತೆಗೆ ಈ ಸುಂದರವಾದಂತಹ ಪ್ರಕೃತಿ, ಈ ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂತಹ ಈ ಒಂದು ಬಾಬಾ ಬುಡನಗಿರಿಯ ಗುರು ದತ್ತಾತ್ರೇಯರ ಆಸ್ಥಾನ ಬಹಳ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಜೈ ಗುರುದತ್ತ, ಜೈ ಗುರುದತ್ತ, ಜೈ ಗುರುದತ್ತ. ಈ ಧರ್ಮಧ್ವಜ ಎಲ್ಲಿವರೆಗೂ ನಮ್ಮ ಕೈಲಿರುತ್ತೋ ಅಲ್ಲಿವರೆಗೂ ಎಲ್ಲವೂ ಜೈವೇ. ಧರ್ಮಧ್ವಜಕ್ಕೆ ಆ ಶಕ್ತಿ ಇದೆ.
ಈ ಓಂಕಾರಕ್ಕೆ ಅಂತಹ ಒಂದು ಮಹತ್ವ ಇದೆ. ಎಲ್ಲೆಲ್ಲೂ ಧರ್ಮಧ್ವಜ, ಅದರಲ್ಲೂ ರವಿತೇಜ, ಸೂರ್ಯಪ್ರಭೆಯಲ್ಲಿ ಓಂಕಾರ ಪ್ರಾರಾಧಿಸ್ತಿರ್ತಕ್ಕಂಥದ್ದು, ಈ ಧರ್ಮಧ್ವಜ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಧರ್ಮಧ್ವಜ ಬಾಬಾ ಬುಡನಗಿರಿಯತ್ತ ಯಾತ್ರೆ ಬೆಳೆಸ್ತಾ ಇದೆ. ಬಾಬಾ ಬುಡನಗಿರಿಯಲ್ಲಿರ್ತಕ್ಕಂತಹ ಗುರು ದತ್ತಾತ್ರೇಯರ ದರ್ಶನಕ್ಕಾಗಿ ಧರ್ಮಧ್ವಜವನ್ನು ಸಹಿತ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಬಹುರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಸಹಸ್ರಶೀವೃಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ ಸ್ವಭೂಮಿಂ ವಿಶ್ವದೋ ವೃತ್ವ ಅತಿದಿಷ್ಟ ದಶಾಂಗುಲಂ ಪುರುಷ ಏವೇದಗಂ ಸರ್ವಂ ಯದ್ಭೂತಂ ಯದ್ಭವ್ಯಂ ಹುತಾಮೃತಸ್ತ್ವಶೇಷಾನಃ. ಬೋಲೋ ಭಾರತ್ ಮಾತಾ ಕಿ ಜೈ. ಭಾರತಾಂಬೆಯನ್ನು ನಮಸ್ಕಾರ ಮಾಡ್ತಾ, ಗುರು ದತ್ತರನ್ನು ಆರಾಧನೆ ಮಾಡ್ತಾ, ಧರ್ಮಧ್ವಜಕ್ಕೆ ನಮಸ್ಕಾರ ಮಾಡ್ತಾ, ವಿಶೇಷವಾಗಿರ್ತಕ್ಕಂಥದ್ದು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸುಂದರವಾದಂತಹ ಈ ಪ್ರಕೃತಿ, ಈ ಪ್ರಕೃತಿ ಮಡಿಲಲ್ಲಿ ಇವತ್ತು ನಾವಿದ್ದೇವೆ. ಗುರು ದತ್ತರನ್ನು ದರ್ಶನ ಮಾಡಬೇಕು ಎಂಬತಕ್ಕಂತಹ ಹಂಬಲ ನಮ್ಮದು. ಆದರೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ, ಈ ಪುಣ್ಯಕ್ಷೇತ್ರ ಇರತಕ್ಕಂಥದ್ದೇ ನಮ್ಮ ನಿಮ್ಮೆಲ್ಲರ ಭಾಗ್ಯ. ಇಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ, ಈ ಸುಂದರವಾದಂತಹ ರಮಣೀಯವಾದಂತಹ ಹಸಿರು ಹಾಸಿಗೆಯನ್ನು ಹಸಿರತಕ್ಕಂತಹ ಈ ಪ್ರದೇಶವನ್ನು ನೋಡ್ತಕ್ಕಂಥದ್ದು ಇದು ಬಾಬಾ ಬುಡನಗಿರಿ. ಬಾಬಾ ಬುಡನಗಿರಿ ಇರತಕ್ಕಂಥದ್ದು ಗುರು ದತ್ತಾತ್ರೇಯರ ದರ್ಶನ ಮಾಡಲಿಕ್ಕೆ ಬಂದಿರೋಂಥದ್ದು ಸಹಿತ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನವೇ. ಬನ್ನಿ, ಗುರು ದತ್ತರನ್ನು ದರ್ಶನ ಮಾಡ್ತಾ ಬರೋಣ. Thank you.
ಆತ್ಮೀಯರೇ, ತಾವು ನೋಡ್ತಾ ಇರತಕ್ಕಂಥದ್ದು ಚಿಕ್ಕಮಗಳೂರಿನ ವಿಶೇಷವಾಗಿರ್ತಕ್ಕಂತಹ ಬಾಬಾ ಬುಡನಗಿರಿ ಬೆಟ್ಟ. ಈ ಸುಂದರವಾಗಿರ್ತಕ್ಕಂತಹ ತಾಣ, ಮೇಲ್ಭಾಗ ಎಲ್ಲ ಹಸಿರು ಹೊದ್ದಿಕೆ ಇದೆ, ಗರ್ಭದಲ್ಲಿ ಕಬ್ಬಿಣದ ಅದಿರು ನಿಂತಂತಿದೆ. ಕಬ್ಬಿಣದ ಬೆಟ್ಟವೇ ಇದಾಗಿರ್ತಕ್ಕಂತಹದ್ದು. ಆದರೂ ಈ ಸುಂದರವಾದಂತಹ ಬೆಟ್ಟದ ಮೇಲೆ ಹಸಿರು ಹೊದ್ದಿಕೆ ಇದು ಮತ್ತಷ್ಟು ವಿಶೇಷವಾಗಿದೆ. ಒಟ್ಟಾರೆ ಹೇಳಬೇಕಂದರೆ ಈ ಪ್ರಕೃತಿಯ ಸೌಂದರ್ಯ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಇಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ಬಾಬಾ ಬುಡನಗಿರಿ. ಜೈ ಗುರುದತ್ತ. ಗುರು ದತ್ತಾತ್ರೇಯರ ಮೂಲ ಸಾನ್ನಿಧ್ಯ ದತ್ತಪೀಠ. ಚಿಕ್ಕಮಗಳೂರಿನ ವಿಶೇಷವಾಗಿರ್ತಕ್ಕಂತಹ ದತ್ತಕ್ಷೇತ್ರದಲ್ಲಿ ಸ್ವಾಮಿ ದರ್ಶನಕ್ಕಾಗಿ ನಾವು ಬಂದಿದ್ದೇವೆ. ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ಈಗಷ್ಟೇ ಸ್ವಾಮಿ ದರ್ಶನ ಮಾಡಿ ಪ್ರಸಾದವನ್ನು ತಂದಿದ್ದೇವೆ. ಈ ಪ್ರಸಾದ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಪ್ರಸಾದ ಪರಮ ಪವಿತ್ರವಾಗಿರ್ತಕ್ಕಂಥದ್ದು, ಮೃತ್ತಿಗೆ ಪ್ರಸಾದ. ಬಾಬಾ ಬುಡನಗಿರಿಯಲ್ಲಿ ಈ ಪ್ರಸಾದವೇ ಮಹಾಪ್ರಸಾದ. ಬಾಬಾ ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ, ಇತ್ತೀಚೆಗಷ್ಟೇ ಬಾಳೆಹೊನ್ನೂರಿನಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನಿರ್ವಹಿಸಲಾದಂತಹ ಸಾಮೂಹಿಕ ಸಿದ್ಧಿ ವಿನಾಯಕನ ಅನುಷ್ಠಾನದ ವಿಶೇಷ ಕಾರ್ಯಕ್ರಮದ ದೃಶ್ಯಗಳನ್ನು ಇಲ್ಲಿ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಬಾಳೆಹೊನ್ನೂರಿಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜಿ ಅವರು ಆಗಮಿಸಿದ ತಕ್ಷಣ ಬಾಳೆಹೊನ್ನೂರಿನ ಸಮಸ್ತ ಜನತೆ ಅವರನ್ನು ಬಹಳ ಆತ್ಮೀಯವಾಗಿ ರಾಜಬೀದಿಯಲ್ಲಿ ಅದ್ಧೂರಿ ಮೆರವಣಿಗೆ ಮಾಡುವ ಮುಖಾಂತರ ಅವರನ್ನು ಬರಮಾಡಿಕೊಂಡ್ರು. ಆ ಮೆರವಣಿಗೆ ಹೇಗಿತ್ತು ನೋಡ್ಕೊಂಡು ಬರೋಣ. ಅಂಧಕಾರವ ನೀಗಲು ಬಂದ ಬಂಧುವು ನೀ
ಹೆಣ್ಣು ಜನ ಕಷ್ಟಗಳ ಸ್ವರ ತರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನು ಜನ ಕಷ್ಟಗಳ ಸುಲಭ ರೀತಿ ಪರಿಹಾರ ತಿಳಿಸಿ ನೀಡುವೆ ನಮಗೆ ನೆಮ್ಮದಿಯ ಗುರು ನೆಮ್ಮದಿಯ ನೀಡುವೆಯ ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ ಗುರು ನೆಮ್ಮದಿಯ ನೀಡುವೆಯ ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ವನಸಿರಿಗಳ ವ್ಯಾಖ್ಯಾನ ನೀಡಿ ವ್ಯಾಧಿಯ ಕಳೆಯುವ ವೈದ್ಯನು ನೀ ಶಾಂತಿಯ ಸಾರುತ್ತ ಪ್ರೀತಿಯ ತೋರುವ ಶೋಭಿಸುತ್ತಿರೋ ಶ್ವೇತಾಂಬರಿಣಿ ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನ ಯಾನ ಜೀವ ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನ ಯಾನ ಕಷ್ಟ ನಷ್ಟಗಳ ಮನದ ತುಮುಲಗಳ ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ಸುವನೀತ ಕಲಿಯುಗದೊಳು ಇವ ಋಷಿಮುನಿಗಳ ಸಂಕೇತ ನೊಂದವರ ಕಣ್ಣೀರು ಒರೆಸುವನೀತ ಕಲಿಯುಗದೊಳು ಇವ ಋಷಿಮುನಿಗಳ ಸಂಕೇತ ಪಾದವನಿಡಲು ಪಾಪನಾಶವು ಅಭಯವನೀಡಲು ಆನೆಯ ಬಲವು ಪಾದವನಿಡಲು ಪಾಪನಾಶವು ಅಭಯವನೀಡಲು ಆನೆಯ ಬಲವು ಮಹರ್ಷಿಯೇ ನಿನಗಿದು ನಮನ 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 ನಮನ
ಯಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ ಸ್ತುತಿಸುವ ನೀತ ವೇದ ಪ್ರಖ್ಯಾತ ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ ದೇವಾನುದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ ಮಹರ್ಷಿಯೇ ನಿನಗಿದು ನಮನ 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 ಜೀವಜಾತ್ರೆಯಲ್ಲಿ ಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ ಕಾವ್ಯಶಾಸ್ತ್ರ ಪರಿಣೀತ ರಾಜರಾಜೇಶ್ವರಿ ದೇವಿಯ ಪ್ರಿಯ ಸಂಜಾತ ಭಕ್ತರ ದೇವ ಕಾವ್ಯಶಾಸ್ತ್ರ ಪರಿಣೀತ ರಾಜರಾಜೇಶ್ವರಿ ದೇವಿಯ ಪ್ರಿಯ ಸಂಜಾತ ಭಾರತ ಬೆಳಗಲು ಹಚ್ಚಿದ ಜ್ಯೋತಿ ನಿರಂತರ ಇರಲಿ ಇವರ ಪ್ರತೀತಿ ಭಾರತ ಬೆಳಗಲು ಹಚ್ಚಿದ ಜ್ಯೋತಿ ನಿರಂತರ ಇರಲಿ ಇವರ ಪ್ರತೀತಿ ಮಹರ್ಷಿಯೇ ನಿನಗಿದು ನಮನ 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 ಜೀವಜಾತ್ರೆಯಲ್ಲಿ ಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ ಕಷ್ಟ ನಷ್ಟಗಳ ಮನದ ತುಮುಲಗಳ ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 Thank you.
ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಬಾಳೆಹೊನ್ನೂರಿನಲ್ಲಿ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿ ವತಿಯಿಂದ 59ನೇ ವರ್ಷದ ಶ್ರೀ ವಿದ್ಯಾಗಣಪತಿ ಮಹೋತ್ಸವದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜಿ ಅವರು ಪಾಲ್ಗೊಂಡಂತಹ ವಿಶೇಷ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಮೆರವಣಿಗೆ ಆದ ನಂತರ ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜಿ ಅವರು ಅಲ್ಲಿದ್ದಂತಹ ಗಣಪತಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಬನ್ನಿ ಆ ದೃಶ್ಯಗಳನ್ನು ನೋಡ್ಕೊಂಡ್ಬರೋಣ. ಓಂ ಶುಕ್ಲಾಂಬರಧರಂ ವಿಷ್ಣು ವಿಶೇಷವರ್ಣಂ ಸತಭುಜಂ ಪ್ರಸನ್ನವದನಂ ಧ್ಯಾಯಸ್ವರು ವಿಘ್ನೋಪಶಾಂತಯೇ ಅಗಜಾನನ ಪದ್ಭಾರ್ಕಂ ಗಜಾನನ ಮಹನ್ನಿಶಮನೇಕದಂತ ಭಕ್ತಾನಾಂ ಏಕದಂತ ಉಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯನಾಥಾಯ ಸೀತಾಯ ಪತಯೇ ನಮಃ. ಜಾನಕೀರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ ಮಹಾರಾಮಚಂದ್ರ ಸ್ವಾಮಿ ನಮಃ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿದೆ. ಇವತ್ತಿನ ದಿವಸ ಬಾಳೆಹೊನ್ನೂರಿನಲ್ಲಿ ಭಾಳಷ್ಟು ಅರ್ಥಗರ್ಭಿತವಾದಂತಹ ವಿಶೇಷವಾಗಿರ್ತಕ್ಕಂತಹ ಜಗದಪಿತರ ಮುಂದೆ ಪಾರ್ವತಿ ಪರಮೇಶ್ವರು ಹಾಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂಥ ರೀತಿ ಗೋವುಗಳು ಕಾಡಿನಲ್ಲಿ ಎಷ್ಟೇ ತನ್ನ ಒಂದು ಆಹಾರಕ್ಕಾಗಿ ಸುತ್ತಾಡ್ತಿದ್ರು, ಶುಭ ಸಂಜೆಯ ವೇಳೆಗೆ ಗೋವರ್ಧನಗಿರಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಕೊಳಲಿನಿಂದ ಒಂದು ನಾದವನ್ನು ಬಾರಿಸಿದ ನಂತರ ಆ ನಾದ ಹೊರಚುಮ್ಮದರೆ ಸಾಕು, ಎಲ್ಲ ಗೋವುಗಳು ಸಹಿತ ಪುನಃ ಕೃಷ್ಣನ ಹತ್ರ ಬರ್ತಿತ್ತಂತೆ. ಹಾಗೆ ಅಧರ್ಮ ಎಂಬತಕ್ಕಂಥದ್ದು ತಾಂಡವಾಡ್ತಿರ್ತಕ್ಕಂಥ ಈ ಸಮಾಜದಲ್ಲಿ ಪುನಃ ಧರ್ಮ ನಿಲ್ಲಲಿಕ್ಕೋಸ್ಕರ ಭಗವಂತ ಶ್ರೀಕೃಷ್ಣ ಪರಮಾತ್ಮನ ರೀತಿಯಲ್ಲಿ ಸಿದ್ಧಿವಿನಾಯಕನಿಗೆ ವಿಶೇಷವಾಗಿರ್ತಕ್ಕಂತಹ ಕೊಳಲನ್ನು ಕೊಟ್ಟು ಎಲ್ಲರನ್ನೂ ಧರ್ಮದಡೆ ನಡೆಸುವಂತಹ ರೀತಿಯಲ್ಲಿ ಇಲ್ಲಿ ವಿಶೇಷವಾಗಿ ಬಾಳೆಹೊನ್ನೂರಿನಲ್ಲಿ ನಡೀತಾ ಇದೆ. ಇಂತಹ ವಿಶೇಷವಾಗಿರ್ತಕ್ಕಂಥ ಬಾಳೆಹೊನ್ನೂರಿನ ಗಣಪನ ಉತ್ಸವಕ್ಕೆ ಇವತ್ತು ನಾನು ಬಂದಿರತಕ್ಕಂಥದ್ದು ನನ್ನ ಪೂರ್ವಜನ್ಮದ ಪುಣ್ಯ. ಗಣಾನಂತ್ವಾ ಗಣಪತಿ ಕುಂಭವಾಮಹೇ ಕವಿಂಗ ವೀನಾರ್ಭವಶ್ವಸ್ತುಂದೇಷ್ಠರಾಜಮೃಮಣಾಮೃಮಣಸ್ವದ ಸಾಧನಂ. ಓಂ ನಿಶಸೈದ ಗಣಪತೇ ಗಣೇಶ ತ್ವಾಮಾರ್ವಪ್ರಥಮಂ ಕವೀನಾಂ ನರತೇ ತತ್ರಿಯದೇ ಕಿಂಚನಾರೇ ಮಹಾಮರ್ಗಂ ಭಗವನ್ ಚಿತ್ರಮರ್ಚಾದ್. ಎಲ್ಲರೂ ಸಿದ್ಧಿವಿನಾಯಕನ ಪ್ರಾರ್ಥನೆ ಮಾಡೋಣ. ಓಂ ಗಂ ಗಣಪತೇ ನಮಃ. ಓಂ ಗಂ ಗಣಪತೇ ನಮಃ. ಓಂ ಗಂ ಗಣಪತೇ ನಮಃ. ಲಂಬೋದರಂ ಶೋರ್ಪಕರ್ಣಂ ಏಕದಂತಂ ವಿನಾಯಕಂ. ಲಂಬೋದರಂ ಶೋರ್ಪಕರ್ಣಂ ಏಕದಂತಂ ವಿನಾಯಕಂ ಸಕಲ ಶುಭ ಕಾರ್ಯ ಸಿದ್ಧ್ಯರ್ಥಂ ನಮಾಮಿ ವಿಘ್ನನಾಶಕಂ. ಸ್ಮರಾಮಿ ನಿರ್ವಿಘ್ನಕಾರಕಂ ಸ್ಮರಾಮಿ ನಿರ್ವಿಘ್ನಕಾರಕಂ. ಲಂಬೋದರಂ ಶೂರ್ಪಕರ್ಣಂ ಏಕದಂತಂ ವಿನಾಯಕಂ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯ. ಶ್ರೇಷ್ಠಂ ಗಜವಕ್ತ್ರಂ ಗುಹಾಗ್ರಜಂ. ಗಣಾಧ್ಯಕ್ಷಂ ಸೂರಶ್ರೇಷ್ಠಂ ಗಜವಕ್ತ್ರಂ ಗುಹಾಗ್ರಜಂ. ವರಾಭಯ ಪ್ರದಂ ಸತ್ಯಂ ಓ
लंबोदरं शोर्पकर्णं लंबोदरं शोर्पकर्णं एकदंतं विनायकं लंबोदरं शोर्पकर्णं एकदंतं विनायकं सकल शुभ कार्य सिद्ध्यर्थं नमामि विघ्ननाशकं स्मरामि निर्विघ्नकारकं स्मरामि निर्विघ्नकारकं लंबोदरं शोर्पकर्णं एकदंतं विनायकं लंबोदरं शोर्पकर्णं नमो नित्य नमा गणपते नमो विघ्नहरा गणपते नमो सत्य सखा गणपते नमो नमो महागणपते नमो नित्य नमा गणपते नमो विघ्नहरा गणपते नमो सत्य सखा गणपते नमो नमो महागणपते नमो नित्य नमा गणपते नमो विघ्नहरा गणपते नमो सत्य सखा गणपते ಬಾಳೆಹೊನ್ನೂರಿನ ಆತ್ಮೀಯ ಅಭಿಮಾನಿಗಳೇ ಧರ್ಮದ ಸನ್ಮಾರ್ಗದಲ್ಲಿ ಧರ್ಮದ ಉಳಿವಿಕೆಗಾಗಿ ಜೊತೆಗೆ ಇಲ್ಲಿ ನಡೀತಿರ್ತಕ್ಕಂಥ ಇಲ್ಲಿ ವೈಭವೀಕರಿಸಿರ್ತಕ್ಕಂತಹ ಗಣಪನ ನೋಡಿದಾಗ ಬಹಳ ಸಂತೋಷ ಅನಿಸುತ್ತೆ. ಇಲ್ಲಿ ನೀವು ಕೂಡಿಸಿರ್ತಕ್ಕಂತಹ ಗಣಪ ಒಂದು ಸಂದೇಶವನ್ನು ಕೊಡ್ತಿದ್ದಾನೆ. ಇಷ್ಟು ಜನ ತಾಯಂದರು, ಇಷ್ಟು ಜನ ಬಾಳೆಹೊನ್ನೂರಿನಿಂದ ಬಂದಿರತಕ್ಕಂಥ ಅಥವಾ ಸುತ್ತಮುತ್ತ ಗ್ರಾಮಗಳಿಂದ ಬಂದಿರತಕ್ಕಂಥ ಸಾಕಷ್ಟು ಜನ ನನ್ನ ಅಭಿಮಾನಿ ದೇವರುಗಳಿದ್ದೀರಿ, ಜೊತೆಗೆ ಭಗವದ್ಭಕ್ತರಿದ್ದೀರಿ. ನಿಮ್ಮಗಳಲ್ಲಿ ಯಾರಾದರೂ ನಾಲ್ಕು ಜನ ಇಲ್ಲಿರ್ತಕ್ಕಂಥ ಗಣಪ ಸಂದೇಶವನ್ನು ಏನು ಕೊಡ್ತಿದ್ದಾನೆ ಎಂಬತಕ್ಕಂಥದ್ದನ್ನು ಹೇಳಿದ್ರೆ, ಒಬ್ಬೊಬ್ಬರಿಗೆ 25 ಗ್ರಾಮ್ ಬಂಗಾರ ಚಿನ್ನದ ಉಂಗುರ ನಾನು ನಿಮಗೆ ಕೊಡ್ತೇನೆ. 25 ಗ್ರಾಮ್, ಬಹುಶಃ 25 ಗ್ರಾಮ್ ಅಂದರೆ ಕೈಗಿನ ತಲೆನೇ ಚೆನ್ನಾಗಿ ಆಡಿಸ್ತಾ ಇದ್ದೀರಿ. 25 ಗ್ರಾಮು ಒಬ್ಬರಿಗೆ ಅಂಥದ್ದು 4 ಜನಕ್ಕೆ ಅಂದರೆ ಈ ಗಣಪ ಏನು ಸಂದೇಶ ಹೇಳ್ತಾನೆ ಎಂಬತಕ್ಕಂಥದ್ದನ್ನು ಅದನ್ನು ನೀವು ಹೇಳಬೇಕು. ನೀವು ಆ ಸಂದೇಶವನ್ನು ಕ್ರಮಬದ್ಧವಾಗಿ ಹೇಳಿದರೆ ಮಾತ್ರ 100 ಗ್ರಾಮ್ ಬಂಗಾರವನ್ನು 4 ಜನಕ್ಕೆ ವಿನಿಯೋಗ ಮಾಡೋದು. ಅಧ್ಯಕ್ಷರು ಹಿಂದೆ ಕರ್ಕೊಂಡೋಗಿ ಕಿವಿಯಲ್ಲಿ ಹೇಳಿದರು, ಇದನ್ನು ಅನೌನ್ಸ್ ಮಾಡಿಬಿಡಿ, ನಾನು 100 ಗ್ರಾಮ್ ಚಿನ್ನನ 4 ಭಾಗ ಮಾಡಿಟ್ಟಿದ್ದೀನಿ, ಆದರೆ ಕ್ರಮಬದ್ಧವಾಗಿ ಹೇಳಿದವ್ರಿಗೆ ಮಾತ್ರ ಕೊಡಿ ಅಂತ ಹೇಳಿದ್ದಾರೆ. ಯಾರೂ ಹೇಳಿಲ್ಲ ಅಂದರೆ 125 ಗ್ರಾಮ್ ನಿಮಗೆ ಕೊಡ್ತೀವಿ, ಊರಿಗೆ ನಿಧಾನಕ್ಕೆ ತೊಗೊಂಡೋಗಿ ಅಂತಲೂ ಹೇಳಿದ್ದಾರೆ. 125 ಗ್ರಾಮ್ ನನಗೆ ಕೊಡ್ತಿರೋ, 25 ಗ್ರಾಮ್ ಥರ 4 ಜನ ಹಂಚ್ಕೊಳ್ತಿರೋ, ಅದು ಬಾಳೆಹೊನ್ನೂರು ಜನತೆಗೆ ಬಿಟ್ಟಂಥ ವಿಚಾರ. ಎರಡು ಕೈಗಳ ಮೇಲೆತ್ತಿ, ಎರಡೂ ಕೈ ಮೇಲೆತ್ತಿ. 11 ಬಾರಿ ನೀವು ಬಾರಿಸುವಂತಹ ಈ ಚಪ್ಪಾಳೆ, ಇದು ಗಣಪನಿಗೆ ವಿಶೇಷವಾಗಿರ್ತಕ್ಕಂತಹ ವಾದ್ಯವಾಗಿರಬೇಕು. ಬೋಲೋ ಸಿದ್ಧಿ ವಿನಾಯಕ ಮಹಾರಾಜ್ ಕೀ ಜೈ. ಬೋಲೋ ಸಿದ್ಧಿ ವಿನಾಯಕ ಮಹಾರಾಜ್ ಕೀ ಜೈ. ಒಳ್ಳೆಯದಾಗಲಿ, ತಾವೆಲ್ಲರೂ ಬಹಳ ಅಚ್ಚುಕಟ್ಟಾಗಿ ಈ ಧರ್ಮ ಸಂಘಟನೆ ಭಾದ್ರಪದ ಮಾಸದ ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಒಂದು ಕಾಯಕಕ್ಕೆ ಮುಂದಾಗಿ ಬಹಳಷ್ಟು ಅರ್ಥಗರ್ಭಿತವಾದಂಥ ಅನುಷ್ಠಾನವನ್ನು ಮಾಡಬೇಕು, ಸಿದ್ಧಿವಿನಾಯಕನ ಆರಾಧನೆ ಮಾಡಬೇಕು ಎಂಬಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಸಹಿತ ಆಗಮಿಸಿದ್ದೀರಿ. ಭಾಳ ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗೆ ಮತ್ತೊಂದು ಕಿವಿ ಮಾತು, ನಿಮ್ಮ ಬೆಲೆ ಬಾಳುವಂತಹ ವಸ್ತುಗಳ ಬಗ್ಗೆ ಎಲ್ಲವೂ ಬೆಲೆ ಬಾಳೋದೆ. ಒಬ್ಬ ಬಡವನಿಗೆ 1 ಗ್ರಾಮ್ ಬಂಗಾರ ಇದ್ದರೆ ಅದು 150 ಗ್ರಾಮ್ ಬಂಗಾರದ ಸಮಾನ. ಅದಕ್ಕೋಸ್ಕರ ನಿಮ್ಮ ನಿಮ್ಮ ಒಡವೆಗಳ ಕಡೆ ಬಹಳ ಜವಾಬ್ದಾರಿ ಬೇಕು. ಯಾಕೆಂದರೆ ಪೊಲೀಸ್ ಸಿಬ್ಬಂದಿ ಇವತ್ತು ಧರ್ಮ ಸಂರಕ್ಷಣೆಗಾಗಿ ನಮ್ಮೊಂದಿಗೆ ಪಣ ತೊಟ್ಟು ಅವರೂ ಸಹಿತ ನಮ್ಮೊಂದಿಗೆ ಈ ರಥಯಾತ್ರೆಯಲ್ಲಿ ಬಂದಿದ್ದಾರೆ. ಅವರಿಗೆ ಗಣಪತಿಯ ಅನುಗ್ರಹ ಇರಲಿ, ಗಣಪನ ಸಂಪೂರ್ಣ ಕೃಪಾಶೀರ್ವಾದ ಈ ಭಾಗದ ಪೊಲೀಸ್ ಸಿಬ್ಬಂದಿಗಿರಲಿ. ಎರಡನೇದಾಗಿ ನಮ್ಮ ಧರ್ಮ ಜಾಗೃತಿ ಮಾಡಲಿಕ್ಕಾಗಿ ಧರ್ಮೋ ರಕ್ಷಿತ ರಕ್ಷಿತ ಅಂತೇಳಿ ಧರ್ಮ ಮಾರ್ಗವನ್ನು ಧರ್ಮ ಸನ್ಮಾರ್ಗವನ್ನು ನಡೆಸಲಿಕ್ಕಾಗಿ ವಿಶೇಷವಾದಂಥ ರೀತಿ ಗಣಪನ ಹಬ್ಬವನ್ನು ಆಚರಣೆ ಮಾಡ್ತಿರ್ತಕ್ಕಂಥ ಈ ಒಂದು ವಿಶೇಷವಾಗಿನ ಬಾಳೆಹೊನ್ನೂರಿನ ಗಣಪನ ಉತ್ಸವ ಸಮಿತಿ ಅಧ್ಯಕ್ಷರಿಗೂ ಹಾಗೂ ಉಪಾಧ್ಯಕ್ಷರಿಗೂ ಹಾಗೂ ವ್ಯವಸ್ಥಾಪನಾ ಸಮಿತಿಯ ಸಕಲ ವಿಧವಾದಂತಹ ಬಂಧು ಬಾಂಧವರಿಗೂ ಎಲ್ಲರೂ ಅಣ್ಣ ತಮ್ಮಂದಿರಿಗೂ
ಗಣಪನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಬಾಳೆಹೊನ್ನೂರಿನ ಮುಂದಿನ ವರ್ಷದ ಗಣಪತಿ ಹಬ್ಬ ಬಹುಶಃ ಇವತ್ತು ಏನು ಈ ಜನ ನೋಡ್ತಾ ಇದ್ದೀವಿ, ಬಾಳೆಹೊನ್ನೂರಿನ ಬರೀ ನಾಲ್ಕಾಣಿಯಷ್ಟು ಜನ ಮಾತ್ರ ಇದು. ಬಾಳೆಹೊನ್ನೂರಲ್ಲಿ ಏನು ಸಂಪೂರ್ಣ ಜನಸಂಖ್ಯೆ ಇದೆ, ಎಲ್ಲರೂ ನಾವು ಗಣಪನಿಗೆ ತಲೆ ಬಗ್ಗಿಸ್ಬೇಕು. ಯಾಕೆಂದರೆ ಗಣಪ ಒಂದು ಜಾತಿಗೆ ಸೀಮಿತ ಅಲ್ಲ, ಒಂದು ಧರ್ಮಕ್ಕೆ ಸೀಮಿತ ಅಲ್ಲ. ಹಿಂದೂ, ಕ್ರೈಸ್ತ, ಮುಸಲ್ಮಾನ್ ಯಾರೊಬ್ಬರಾದರೂ ಸಹಿತ ಗಣಪನ ಆರಾಧನೆ ಮಾಡಿ ಆತನ ಕೃಪಾಕಟಾಕ್ಷವನ್ನು ಪಡೆಯೋದರಲ್ಲಿ ಖಂಡಿತ ತಪ್ಪಲ್ಲ. ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಇದೆ ಅಂತ ನಂಬಿರ್ತಕ್ಕಂಥವ್ರು ನಾವು. ಆ ಶಕ್ತಿಯ ಪವಾಡ ಏನು ಎಂಬತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ನೀವು ಮಾಡುವಂಥ ಸಿದ್ಧಿವಿನಾಯಕನ ಅನುಷ್ಠಾನದಲ್ಲಿ ಯಾರು ಕ್ರಮಬದ್ಧವಾಗಿ ಗಣಪನ ಆರಾಧನೆ ಮಾಡ್ತೀರೋ ನಿಮ್ಮ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಗಣಪನ ಆರಾಧನೆ ಮಾಡೋಕ್ಕೂ ಮುನ್ನ ಇಷ್ಟೇ ತಾಳ್ಮೆಯಿಂದ, ಸಮಾಧಾನದಿಂದ ಮತ್ತೊಮ್ಮೆ ಹೇಳ್ತಿದ್ದೀನಿ, ಆ ಭಾಗದಲ್ಲಿ ಸಾಕಷ್ಟು ಜನ ಅಣ್ಣ ತಮ್ಮಂದಿರಿದ್ದೀರಿ, ನಿಮ್ಮ ಪ್ಯಾಂಟ್ ನೋಡ್ಕೊಳ್ಳಿ, ಪ್ಯಾಂಟ್ ಒಳಗೆ ಜೋಬಿ ನೋಡ್ಕೊಳ್ಳಿ, ಜೋಬಿ ಒಳಗಿರೋ ದುಡ್ಡು ನೋಡ್ಕೊಳ್ಳಿ. ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಇದು. ಬಾಳೆಹೊನ್ನೂರಿನಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನೆರವೇರಿಸಲಾದಂತಹ ಸಾಮೂಹಿಕ ಸಿದ್ಧಿವಿನಾಯಕನ ಅನುಷ್ಠಾನದ ವಿಶೇಷ ಕಾರ್ಯಕ್ರಮದ ದೃಶ್ಯಗಳನ್ನು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಗಣಪನಿಗೆ ವಿಶೇಷ ಪೂಜನ ಸಲ್ಲಿಸಿದ ಬಳಿಕ ವೇದಿಕೆಗೆ ಆಗಮಿಸಿದ್ರು. ಅಲ್ಲಿ ಅಪಾರ ಜನಸ್ತೋಮವೇ, ಗುರುಜಿಯವರ ಭಕ್ತ ವೃಂದವೇ ಅಲ್ಲಿ ಸೇರಿತ್ತು. ಅವರೆಲ್ಲರನ್ನ ಉದ್ದೇಶಿಸಿ ಗುರುಜಿಯವರು ಮಾತನಾಡಿದರು, ಅನೇಕ ಮಹತ್ವಪೂರ್ಣ ವಿಚಾರಗಳನ್ನ ತಿಳಿಸ್ಕೊಟ್ರು. ಹಾಗೇನೆ ಸಾಮೂಹಿಕ ಸಿದ್ಧಿ ಅನುಷ್ಠಾನ ಮತ್ತು ಅದರ ಪೂಜಾ ವಿಧಿ ವಿಧಾನಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ, ಆ ವಿಚಾರಗಳೇನು ನಾವೀಗ ನೋಡ್ಕೊಂಡು ಬರೋಣ. ಈ ಭಾಗದಲ್ಲಿ ಸಾಕಷ್ಟು ಜನ ತಾಯಂದಿರಿದ್ದೀರಿ, ಕತ್ತಲಲ್ಲಿ ಕೂತಿದ್ದೀರಿ, ನಿಮ್ಮ ಒಡವೆಗಳ ಬಗ್ಗೆ ಜೋಪಾನ. ಹಾಗೆ ಇವತ್ತಿನ ಈ ಕಾರ್ಯಕ್ರಮ ಅದ್ಧೂರಿತವಾಗಿ ನಡೀಲಿಕ್ಕಾಗಿ ಹಗಲಿರಲು ಶ್ರಮಿಸಿರ್ತಕ್ಕಂಥ ಎಲ್ಲ ನನ್ನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಹಾಗೂ ಇಷ್ಟೊತ್ತು ಸಹಿತ ನಮ್ಮೊಂದಿಗೆ ಕಳಶವನ್ನು ಹೊತ್ತು ಬಂದಿರತಕ್ಕಂಥ ತಾಯಂದರಿಗೆ, ತಮ್ಮೆಲ್ಲರಿಗೂ ಸಹಿತ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ಗಣಪನ ನಾನು ಪ್ರಾರ್ಥನೆ ಮಾಡ್ತೀನಿ. ಹಾಗೆ ದೇವಾಲಯದ ಅರ್ಚಕರಿಂದ ಇಲ್ಲಿರ್ತಕ್ಕಂಥ ಅರ್ಚಕರು ಸಹಿತ ಶಾಸ್ತ್ರಬದ್ಧವಾಗಿ ಭಾದ್ರಪದ ಮಾಸದ ಸಿದ್ಧಿವಿನಾಯಕನ ಆರಾಧನೆ ಮಾಡ್ತಿದ್ದಾರೆ, ಅವ್ರಿಗೂ ಸಹಿತ ಗಣಪನ ಆರಾಧನೆ ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ನಾನು ಅಲ್ಲಿ ಬರ್ತೀನಿ, ನಾನು ಬರುವಂಥ ಸ್ಥಳದಲ್ಲಿ ಯಾರೂ ಎದ್ದೇಳ್ಬೇಡಿ, ಹಾಗೆ ಯಾರೂ ವಾಲಂಟಿಯರ್ಸು ನನಗೆ ಬೇಡ. ನಾನು ಹೋಗ್ತಾ ಇರೋದು ನನ್ನ ಅಕ್ಕ ತಂಗಿಯರ ಮಧ್ಯದಲ್ಲಿ ಮಾತಾಡಲಿಕ್ಕಾಗಿ. ಯಾರೂ ನನ್ನ ಹಿಂದೆ ಮುಂದೆ ಬರ್ತಿದ್ರೆ ನಾನೇ ನೀವು ವಿರೋಧ ಆಗಿ ಬರ್ತೀನಿ. ಅದಾದ ನಂತರ ಪೂಜೆ ಶುರು ಮಾಡೋಣ, ಒಳ್ಳೆಯದಾಗಲಿ. ಗುರು
ಇವತ್ತು ಹಮ್ಮಿಕೊಂಡಿರ್ತಕ್ಕಂತಹ ಸಿದ್ಧಿವಿನಾಯಕನ ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನವನ್ನು ಭಕ್ತಿಪೂರ್ವಕವಾಗಿ ಶಾಸ್ತ್ರಬದ್ಧವಾಗಿ ಭಾದ್ರಪದ ಮಾಸದ ಶುಕ್ಲಪಕ್ಷದ ಈ ಶುಭ ಸಂದರ್ಭದಲ್ಲಿ ಗಣಪನ ಆರಾಧನೆ ಮಾಡುವಂತಹ ಈ ಒಂದು ಕಾಯಕ ಇದು ಬಹಳಷ್ಟು ಅರ್ಥಗರ್ಭಿತವಾಗಿ ನಡೀತಾ ಇದೆ. ಸಿದ್ಧಿವಿನಾಯಕ ಗಣಪನ ಅನುಷ್ಠಾನಕ್ಕಾಗಿ ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತ ಮಹಾಶಯರು ಪೂಜೆಗೆ ಬಂದರೆ ಪೂಜೆಗೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥವ್ರು ಮಾತ್ರ ಸಂಬಂಧ, ನಾವು ಹಿಂದೆ ಕೂತಿರ್ತಕ್ಕಂಥವ್ರು ಬರೀ ನೋಟಕ್ಕೆ ಮಾತ್ರ ಅಂತ ನೀವ್ಯಾರು ಅಂದುಕೊಳ್ಬೇಕಾದಿಲ್ಲ. ಪೂಜೆಗೆ ನೆಲದ ಮೇಲೆ ಶಕ್ತಿ ಇರುವಂಥವ್ರು ನೆಲದ ಮೇಲೆ ಕೂತಿದ್ದಾರೆ, ಸ್ವಲ್ಪ ಆಯಾಸಗೊಂಡಿರ್ತಕ್ಕಂಥವ್ರು ನೀವು ಚೇರ್ ಮೇಲೆ ಕೂತಿದ್ದೀರಿ ಅಷ್ಟೇ. ನಿಮಗಿನ್ನ ಸಾಕಷ್ಟು ಆಯಾಸ ಆಗಿರೋರು ನಾವು ಈ ವೇದಿಕೆ ಮೇಲಿದ್ದೇವೆ. ದೊಡ್ಡವರವ್ರ ಮಾತು ಹೇಳ್ತಾರೆ, 100 ಹುಳಿಪೆಟ್ಟು ಬಿದ್ದರೆ ಒಂದು ವಿಗ್ರಹ ಅಂತ. ಬಹುಶಃ ನಮಗೊಂದು 2000 ಹುಳಿಪೆಟ್ಟು ಬಿದ್ದಿದ್ದರಿಂದ ಈ ಒಂದು ವೇದಿಕೆ ನಮಗೆ ಕೊಟ್ಟಿದ್ದೀರಿ. ಆದರೂ ನಾನು ಇರಬೇಕಾದ್ದು ಇಲ್ಲಲ್ಲ, ನಿಮ್ಮಗಳ ಹೃದಯದಲ್ಲಿ ನನಗೆ ಕೊಟ್ಟ ಸ್ಥಾನಮಾನ ಇದೆಯಲ್ಲ ಅದು ಬಹಳ ದೊಡ್ಡದು. ನಿಮ್ಮೆಲ್ಲರಿಗೂ ಕಾಣಲಿ ಅಂತ ನಾನು ಇಲ್ಲಿ ಕೂತಿದ್ದೇನೆ ವಿನಃ, ನಿಮ್ಮ ಹೃದಯದಲ್ಲಿ ನನಗೆ ಕೊಟ್ಟಂಥ ಸ್ಥಳ, ನಾನಲ್ಲಿ ನೆಮ್ಮದಿಯಾಗಿದ್ದೇನೆ, ನನ್ನ ಆಶೀರ್ವಾದ ಇದೆ. ಹಾಗೆ ರಾಜ್ಯದ ಜನತೆಗೆ ನಾನು ಪ್ರತಿ ಕಾರ್ಯಕ್ರಮಗಳಲ್ಲೂ ಸಹಿತ ನನ್ನ 2 ಪ್ರಧಾನವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳ್ತಿರ್ತೇನೆ. ಒಂದು, ರಾಜ್ಯದ ಬೆನ್ನೆಲುಬಾಗಿರ್ತಕ್ಕಂಥ ರೈತ ಬಾಂಧವರು ಚೆನ್ನಾಗಿರಬೇಕು, ರೈತ ಬಾಂಧವರಿಗಾಗಿ ಸಕಾಲಕ್ಕೆ ಮಳೆ ಬೆಳೆ ಚೆನ್ನಾಗಾಗಬೇಕು, ನೀವು ಬೆಳೆದಂತಹ ಬೆಳೆಗೆ ಸೂಕ್ತವಾದಂತಹ ಮೌಲ್ಯ ಸಿಗಬೇಕು, ಎಲ್ಲರ ಮನೆಯಲ್ಲೂ ನೆಮ್ಮದಿ ಸುಖ ಸಂತೋಷವಾಗಿರಬೇಕು. ಹಾಗೆ ನಮ್ಮ ಭಾರತೀಯ ಸ್ತ್ರೀಯರು ಹೆಣ್ಣು ಮಕ್ಕಳು ನೀವು ಸದಾಕಾಲ ಹಸನ್ಮುಖಿಯಾಗಿ ನಗನಗ್ತಾ ಇರಬೇಕು. ನೀವು ಮನೆಯಲ್ಲಿ ನಗನಗ್ತಾ ಇದ್ದರೆ ಮಾತ್ರವೇ ಆ ಮನೆ ನಂದಗೋಕುಲವಾಗಿರುವಂಥದ್ದು. ಅದಕ್ಕಾಗಿ ಹೆಣ್ಣು ಮಕ್ಕಳು ನೀವು ಚೆನ್ನಾಗಿರಲಿಕ್ಕೋಸ್ಕರ ಇಂಥ ಒಂದು ವೈಭವೀಪೂರಿತವಾಗಿರ್ತಕ್ಕಂಥ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಇದೆ, ಆ ಶಕ್ತಿನ ನಂಬಿ ನಾವು ಬದುಕ್ತಿದ್ದೀವಿ. ಅದಕ್ಕಾಗಿ ಒಂದಷ್ಟು ಸಿದ್ಧಿಕಲ್ಪಗಳು ಸಿದ್ಧಿ ಅನುಷ್ಠಾನಗಳನ್ನು ನಾವು ನೀವು ಮಾಡೋದರಲ್ಲಿ ಖಂಡಿತ ತಪ್ಪಲ್ಲ. ಇನ್ನು 2ನೇದಾಗಿ, ಇವತ್ತು ಸಂಜಾಕಾಲ, ಬಾಳೆಹೊನ್ನೂರಲ್ಲಿ ಸಂಜಾಕಾಲ ಆಗಲೇ ಭಾಳಷ್ಟು ವಿಶೇಷವಾದಂಥ ರೀತಿ ನಿಮ್ಮ ಆನಂದ್ ಗುರುಜಿಯವ್ರನ್ನ ಭಾಳಷ್ಟು ಅರ್ಥಗರ್ಭಿತವಾಗಿ ಉತ್ಸವದಲ್ಲಿ ಕರ್ಕೊಂಡು ಬಂದ್ರಿ, ಭಾಳ ಸಂತೋಷ ಆಯಿತು ನನಗೆ. ಜೊತೆಗೆ ಇಷ್ಟು ಜನ ತಾಯಂದರು, ಇಷ್ಟು ಜನ ಅಣ್ಣ ತಮ್ಮಂದರು, ತಾವೆಲ್ಲರೂ ಸಹಿತ ಇಷ್ಟು ನೆಮ್ಮದಿಯುತವಾಗಿ, ನಾವು ನೀವೆಲ್ಲರೂ ಸಹಿತ ಇಷ್ಟು ಅರ್ಥಗರ್ಭಿತವಾಗಿ ಇಷ್ಟು ನೆಮ್ಮದಿಯಾಗಿ ಕೂತ್ಕೊಳ್ಬೇಕಾದ್ರೆ ಯಾವುದೇ ಒಂದು ತೊಂದರೆ ತಾಪತ್ರಯಗಳಿಲ್ದಿರ ಇಷ್ಟು ಆನಂದವಾಗಿ ನಾವು ಇಲ್ಲಿರಬೇಕಾದ್ರೆ
ನಮ್ಮ ಭಾರತ ದೇಶದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು ಕಾರಣ. ಅಂತಹ ಯೋಧರನ್ನ ನಾವು ನೆನೆಸಬೇಕಾಗಿದೆ ಇವತ್ತಿನ ದಿವಸ. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಬಾಳೆಹೊನ್ನೂರಿನಲ್ಲಿ ಶ್ರೀ ಸಿದ್ಧಿವಿನಾಯಕ ವಿದ್ಯಾಗಣಪತಿ ಸೇವಾ ಸಮಿತಿ ವತಿಯಿಂದ ನಡೆದಂತಹ 59ನೇ ವರ್ಷದ ವಿದ್ಯಾಗಣಪತಿ ಮಹೋತ್ಸವದ ವಿಶೇಷ ಕಾರ್ಯಕ್ರಮದ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಬನ್ನಿ, ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸೋಣ. ಇನ್ನು ಎರಡನೇದಾಗಿ, ಇವತ್ತು ಸಂಜಾಕಾಲ, ಬಾಳೆಹೊನ್ನೂರಲ್ಲಿ ಸಂಜಾಕಾಲ ಆಗಲೇ ಭಾಳಷ್ಟು ವಿಶೇಷವಾದಂಥ ರೀತಿ ನಿಮ್ಮ ಆನಂದ್ ಗುರುಜಿಯವ್ರನ್ನ ಭಾಳಷ್ಟು ಅರ್ಥಗರ್ಭಿತವಾಗಿ ಉತ್ಸವದಲ್ಲಿ ಕರ್ಕೊಂಡು ಬಂದ್ರಿ, ಭಾಳ ಸಂತೋಷ ಆಯಿತು ನನಗೆ. ಜೊತೆಗೆ ಇಷ್ಟು ಜನ ತಾಯಂದರು, ಇಷ್ಟು ಜನ ಅಣ್ಣ ತಮ್ಮಂದರು, ತಾವೆಲ್ಲರೂ ಸಹಿತ ಇಷ್ಟು ನೆಮ್ಮದಿಯುತವಾಗಿ, ನಾವು ನೀವೆಲ್ಲರೂ ಸಹಿತ ಇಷ್ಟು ಅರ್ಥಗರ್ಭಿತವಾಗಿ ಇಷ್ಟು ನೆಮ್ಮದಿಯಾಗಿ ಕೂತ್ಕೊಳ್ಬೇಕಾದ್ರೆ ಯಾವುದೇ ಒಂದು ತೊಂದರೆ ತಾಪತ್ರಯಗಳಿಲ್ದಿರ ಇಷ್ಟು ಆನಂದವಾಗಿ ನಾವು ಇಲ್ಲಿರಬೇಕಾದ್ರೆ ನಮ್ಮ ಭಾರತ ದೇಶದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು ಕಾರಣ. ಅಂತಹ ಯೋಧರನ್ನ ನಾವು ನೆನೆಸಬೇಕಾಗಿದೆ ಇವತ್ತಿನ ದಿವಸ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಹಾಗೆ ಆ ಗಡಿ ಭಾಗದಲ್ಲಿರ್ತಕ್ಕಂಥ ಸೈನಿಕರು, ಅಲ್ಲಿರ್ತಕ್ಕಂಥ ಸೇನೆ, ಅಲ್ಲಿರ್ತಕ್ಕಂತಹ ಮಿಲಿಟ್ರಿ ಸೇನಾಧಿಪತಿಗಳು, ಅವರು ಹಗಲು ಹೊಂದಿರ, ರಾತ್ರಿ ಹೊಂದಿರ, ಕಷ್ಟ ಸುಖ ಏನೂ ನೋಡಿದಿರ. ನಮಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಒಳ್ಳೆ ಬೆಳಕಿದೆ, ಒಂದು ಮೇಲ್ಛಾವಣಿ ಇದೆ, ನನಗಾಗಲೇ ಸ್ವಲ್ಪ ಆಯಾಸ ಆದ ತಕ್ಷಣ ಈ ನನ್ನ ಅಣ್ಣ ತಮ್ಮಂದರು ಒಳಗಡೆ ಕರ್ಕೊಂಡೋಗಿ ಎಳ್ನೀರು ಕೊಟ್ಟರು. ಅವ್ರ ಗಂಟಲು ಒಣಗ್ತಾ ಇದೆ ಅಂದರೆ ಒಂದು ಡ್ರಾಪ್ ನೀರು ಕೊಡೋ ಪುಣ್ಯಾತ್ಮರಿ ಅಲ್ಲಿ ಯಾರೂ ಇಲ್ಲ. ಒಂದು ಬಾಟ್ಲ್ ನೀರನ್ನ ಒಂದು ವಾರ ಕುಡಿತಾರೋ ಏನೋ ಅವರು, ನಾವಿಲ್ಲಿ ನೀರನ್ನ ಯಥೇಚ್ಛವಾಗಿ ಖರ್ಚು ಮಾಡ್ತೀವಿ. ಸದಾಕಾಲ ತಂಪಲ್ಲಿರ್ತಾರೋ ಅವರು, ಹೊದ್ದುಕೊಳ್ಳೋಕ್ಕೆ ಹಾಸ್ಕೊಳ್ಳೋಕ್ಕೆ ಒಂದು ಬಟ್ಟೆ ಇಲ್ಲ. ಹಾಗೆ ಅವರ ಸೇವೆ ಅಂತಕ್ಕಂಥದ್ದು ಸಾಮಾನ್ಯವಾದಂಥದ್ದಲ್ಲ. ಇದೆಲ್ಲ ಒಂದು ಭಾಗ ಆದರೆ ಅವರ ಹೆಂಡತಿ, ಮಕ್ಕಳು, ಅವರ ಪರಿವಾರ. ಇವತ್ತಿನ ದಿವಸ ನಾವು ಒಂದು ಅರ್ಧ ಗಂಟೆ ತಡವಾಗಿ ಮನೆಗೆ ಬಂದರೆ ಮನೇಲಿರ್ತಕ್ಕಂಥ ನಮ್ಮ ಶ್ರೀಮತಿಯವರು, ನನ್ನ ತಾಯಿನೋ, ನನ್ನ ಮಕ್ಕಳು ತಡಬಡಿಸ್ಬಿಡ್ತಾರೆ. ನಮ್ಮಪ್ಪ ಇನ್ನೂ ಬಂದಿಲ್ವಲ್ಲ, ನಮ್ಮ ಯಜಮಾನರು ಇನ್ನೂ ಬಂದಿಲ್ವಲ್ಲ, ನನ್ನ ಮಗ ಇನ್ನೂ ಬಂದಿಲ್ವಲ್ಲ ಅಂತ ತಾಯಿ ಅಂದರೆ ಹೆಂಡತಿ ನನ್ನ ಯಜಮಾನರು ಇನ್ನೂ ಬಂದಿಲ್ವಲ್ಲ ಅಂತಾಳೆ. ಹೋಟೆಲ್ನಲ್ಲಿರ್ತಕ್ಕಂಥ ಮಕ್ಕಳು ನಮ್ಮಪ್ಪ ಇನ್ನೂ ಬಂದಿಲ್ವಲ್ಲ ಅಂತಾರೆ. ನಾವು ಯೋಧರ ಬಗ್ಗೆ ಮಾತಾಡ್ತಿದ್ದೀವಿ. ಮನೆ ಮಠ ಎಲ್ಲವನ್ನು ಬಿಟ್ಟು ಸುಮಾರು 6 ತಿಂಗಳು ವರ್ಷ ಆದರೂ ಅವರು ಊರ ಕಡೆ ಬರೋದಿಲ್ಲ. ಈ ಭಾಗದಿಂದ, ಬಾಳೆಹೊನ್ನೂರು ಕ್ಷೇತ್ರದಿಂದ ಸುತ್ತಮುತ್ತ ಭಾಗದಲ್ಲಿರ್ತಕ್ಕಂಥವರು, ಇಲ್ಲಿಂದನೂ ಸಹಿತ ಯಾರಾದರೂ ಯೋಧರು ಹೊರಟಿದ್ದು, ಅಲ್ಲಿ ಯೋಧರು ಕೆಲಸ ಮಾಡ್ತಿದ್ದರೆ, ಅವರ ಪರಿವಾರ ಇದ್ದರೆ ಒಮ್ಮೆ ಕೈ ಎತ್ತಿ. ಯೋಧರ ಕುಟುಂಬ, ಯೋಧರ ಕುಟುಂಬದವರು ನಿಮ್ಮವ್ರು ಹೋಗಿದ್ದಾರಾ? ತುಂಬ ಸಂತೋಷ ಸ್ವಾಮಿ. ಹೌದಾ? ಅಡ್ಡಿ ಇಲ್ಲ, ನಿವೃತ್ತಿ ಆದರೂ ಅಲ್ಲಿ ಸೇವೆ ಸಲ್ಲಿಸಿದ್ದಾರಲ್ಲ, ತಾಯಿ ಭಾರತಾಂಬೆಯ ಸೇವೆ ಸಲ್ಲಿಸಿದ್ದಾರಲ್ಲ. ನಿಜಕ್ಕೂ ನಾವು ಮಾಡ್ತಿರ್ತಕ್ಕಂಥದ್ದು ಸೇವೆ ಅಲ್ಲ, ನಾವು ಮಾಡ್ತಿರ್ತಕ್ಕಂಥದ್ದು ನಮ್ಮ ಹೊಟ್ಟೆಪಾಡಿಗಾಗಿ ನಾವೇನೆಲ್ಲ ಮಾಡ್ತಾ ಇದ್ದೀವಿ. ಆ ಹೊಟ್ಟೆಪಾಡಿಗಾಗಿ ಮಾಡುವುದರಲ್ಲೂ ಸಹಿತ ನಿಸ್ವಾರ್ಥ ಸೇವೆ ಮಾಡೋದು ಅಂದರೆ ಮಿಲಿಟ್ರಿಯಲ್ಲಿರ್ತಕ್ಕಂಥ ಯೋಧರು ಮಾತ್ರನೇ. ಅಂತಹ ಯೋಧರು ಹಗಲು ರಾತ್ರಿ ಎಂಬತಕ್ಕಂಥದ್ದನ್ನು ಬಿಟ್ಟು, ನನ್ನವರು ತನ್ನವರು ಅಂತಕ್ಕಂಥದ್ದು ಮರೆತು, ತನ್ನ ಹೆಂಡತಿ, ಮಕ್ಕಳು, ತಾಯಿ ಎಲ್ಲರನ್ನೂ ಬಿಟ್ಟು ಇಲ್ಲಿಂದ ಧೈರ್ಯವಾಗಿ ಆ ಕಡೆ ಹೊರಡ್ತಾರೆ. ಅಲ್ಲಿಂದ ಬರಬೇಕಾದ್ರೆ ಭಗವತಿ ಆಶೀರ್ವಾದ ನಡೆದು ಬರ್ಬೋದು, ಇಲ್ಲ ಅಂದರೆ ನಾವು ನೀವೆಲ್ಲರೂ ಸಹಿತ ಒಮ್ಮೆ ಜೈಕಾರವನ್ನು ಹಾಕುವಂಥ ರೀತಿ ಆಗಬಹುದು. ಏನೇ ಆದರೂ ಆ ಯೋಧರಿಗೆ ನಮ್ಮ ಕಡೆಯಿಂದ ಒಂದು ಸಲಾಮ್ ಇದ್ದೇ ಇರುತ್ತೆ. ಅದು ನನ್ನ ಭಾರತದಲ್ಲಿ, ಇದರಲ್ಲೂ ಇವತ್ತಿನ ದಿವಸ ಪ್ರತಿ ಕಾರ್ಯಕ್ರಮಗಳಲ್ಲೂ ಸಹಿತ ಒಂದು ಯೋಧರಿಗೆ, ಒಂದು ರೈತರಿಗೆ ಜೈ ಜವಾನ್ ಜೈ ಕಿಸಾನ್, ಇದು ಆನಂದ್ ಗುರುಜಿಯ ಮಹಾಮಂತ್ರ. ಈ ಮಂತ್ರಕ್ಕೆ ಇವತ್ತಿನ ದಿವಸ ನನ್ನ ಕರ್ನಾಟಕದ ಜನತೆ ಎಲ್ಲರೂ ಸಹಿತ ಇವತ್ತಿನ ದಿವಸ ಆನಂದ್ ಗುರುಜಿ ಮೇಲೆ ಯಾಕಿಷ್ಟು ವಿಶ್ವಾಸ, ಯಾಕಿಷ್ಟು ಪ್ರೀತಿ ವಿಶ್ವಾಸ ಅಂತಂದರೆ ಈ ಒಂದೆರಡು ಮಾತುಗೋಸ್ಕರನೇ. ಯಾಕೆಂದರೆ ನನ್ನ ಕಾರ್ಯಕ್ರಮ ರಾಜ್ಯದಾದ್ಯಂತ, ರಾಜ್ಯದ ಪ್ರತಿ ಮೂಲೆ ಮೂಲೆಗಳಲ್ಲೂ, ಡಿಸ್ಟಿಕ್ಕು, ತಾಲೂಕು, ಎಲ್ಲ ಕಡೆ ಸುತ್ತಕೊಂಡು ಬಂದಿದ್ದೀನಿ. ಮೊನ್ನೆಯಷ್ಟೇ 1000 ಸಂಚಿಕೆ ತುಂಬಿದೆ ನಮ್ಮದು, ಅದು ಒಂದು ಚಾನಲಲ್ಲಿ. ಈ ಪ್ರಕಾರವಾಗಿ 10 ವರ್ಷಗಳಿಂದ ನಿರಂತರವಾಗಿ ಮಾಧ್ಯಮದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ ನಾನು. ನನ್ನ ಸೇವೆ ನನಗೆ ಆತ್ಮತೃಪ್ತಿ ತಂದಿದೆ. ಜನಾನ್ನ ಮೆಚ್ಚಿಸ್ಲಿಕ್ಕೆ ಜನಾರ್ದನನ ಕೈಲಾಗಲ್ಲ, ಆದರೆ ನನ್ನ ಹೃದಯ ಮೆಚ್ಚುವಂಥ ಕಾಯಕವನ್ನು ನಾನು ಮಾಡಿದ್ದೀರಿ. ನನ್ನ ಹೃದಯದಲ್ಲಿ ತಮ್ಮೆಲ್ಲರನ್ನೂ ಸಹಿತ ಕೂಡಿಸಿ ಆರಾಧಿಸ್ತಾ ಇದ್ದೀನಿ. ನಿಮ್ಮ ಹೃದಯ ಸಿಂಹಾಸನದಲ್ಲಿ ನನ್ನನ್ನು ಕೂಡಿಸ್ಕೊಂಡಿದ್ದೀರಿ, ನನಗೆ ಆ ಸಂತೋಷ ಇದೆ, ಒಳ್ಳೆಯದಾಗಲಿ. ಹಾಗೆ ಪ್ರತಿಯೊಬ್ಬರು ಸಹಿತ ಇವತ್ತು ಆಗಮಿಸಿರ್ತಕ್ಕಂಥ ತಾಯಂದರು, ದೂರಾಭಾರದಿಂದ ಎಲ್ಲರೂ ಆಗಮಿಸಿದ್ದೀರಿ. ಬಾಳೆಹೊನ್ನೂರಿನ ಕ್ಷೇತ್ರದಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಸಿದ್ಧಿ ವಿನಾಯಕನ ಸಿದ್ಧಿ ಮಹಾಮಂತ್ರದ ಅನುಗ್ರಹಕ್ಕೋಸ್ಕರ ವಿಶೇಷವಾದ ಪೂಜಾ ಅನುಷ್ಠಾನವನ್ನು ಈಗ ಪ್ರಾರಂಭಿಸೋಣ. ಪ್ರಾರಂಭಕ್ಕೂ ಮುನ್ನ ದೀಪಗಳನ್ನು ಹಚ್ಚಿ. ನೀವು ಹಚ್ಚುವಂಥ ದೀಪ ಜಗತ್ತಿನ ಕತ್ತಲು ಹೋಗಬೇಕು,
ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷ ದೂರ ಆಗಬೇಕು, ನಿಮ್ಮ ಸಂಕಷ್ಟಗಳು ದೂರ ಆಗಬೇಕು, ಎಲ್ಲರ ಕಷ್ಟಗಳು ದೂರ ಆಗಲಿ ಎಂಬತಕ್ಕಂಥ ಒಂದು ಮಹಾಮಂತ್ರದಿಂದ ದೀಪವನ್ನು ಹಚ್ಚಿ. ಓಂ ತದೈವ ಲಗ್ನಂ ಸದನಂ ತದೈವ ಆಧಾರಾಬಲಂ ಚಂದ್ರಬಲಂ ತದೈವ ವಿದ್ಯಾಬಲಂ ದೈವಬಲಂ ತದೈವ ಲಕ್ಷ್ಮೀಪತಿಂ ದೇಹಂಗ್ರಿಯಂ ಸ್ಮರಾಮಿ ಸುಮಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತೋ. ಅಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿರ್ತಕ್ಕಂಥ ಅರ್ಚಕರು, ಋತ್ವಿಜರು, ಗಣಪನ ಸೇವೆ ಮಾಡಲಿಕ್ಕೆ ಬಂದಿರತಕ್ಕಂಥ ಋತ್ವಿಜರು ತಾವು ಸಹಿತ ವೇದಿಕೆಗೆ ಬರಬಹುದು. ಇಷ್ಟು ಜನ ಇದ್ದಾರೆ, ಇವರಿಷ್ಟು ಜನಕ್ಕೂ ಒಂದು ಆಶೀರ್ವಾದ ಆಗಲಿ. ವೇದ ಮಂತ್ರಗಳು ಎಲ್ಲಿ ವೇದಮಾತೆ ತಾಯಿ ಗಾಯತ್ರಿಯನ್ನು ಆರಾಧನೆ ಮಾಡ್ತಾರೋ ಆ ಪ್ರಾಂತ್ಯ ನಿತ್ಯವೂ ನಿರಂತರವಾಗಿ ಸಮೃದ್ಧಿತನವಾಗಿರುತ್ತೆ ಅಂತ ಹಿಂದಿನ ಶಾಸ್ತ್ರ ಧರ್ಮಶಾಸ್ತ್ರದಲ್ಲಿದೆ. ಆ ಧರ್ಮ ಉಳಿವಿಕೆಗಾಗಿ ಇವತ್ತಿನ ದಿವಸ ಈ ನಮ್ಮ ಅಣ್ಣ ತಮ್ಮಂದರು ಸತತವಾಗಿ 59 ವರ್ಷಗಳಿಂದ ನಿರಂತರವಾಗಿ ಗಣಪನ ಸೇವೆ ಮಾಡಿ ಬಾಳೆಹೊನ್ನೂರಿನ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಸುಪ್ರಸಿದ್ಧವಾದಂಥ ಒಂದು ಪ್ರಸಿದ್ಧಿ ಕ್ಷೇತ್ರವಾಗಿ ಈ ಸಮಿತಿ ಇನ್ನಷ್ಟು ಹೆಚ್ಚು ರಾರಾಜಿಸಲಿ. ಬರೋ ವರ್ಷ ಗಣಪತಿ ಹಬ್ಬಕ್ಕೆ ಒಂದು ಗಜರಾಜನ ಮೇಲೆ ಮೆರವಣಿಗೆ ಆಗಲಿ, ಆನೆ ಬರಲಿ, ಈ ಊರಿಗೊಂದು ಆನೆ ಬರಬೇಕು, ಒಂದು ಕುದುರೆ ಬರಬೇಕು. ಹಾಗೆ ನಮ್ಮ ನಿಮ್ಮೆಲ್ಲರನ್ನು ಸಹಿತ ಸಲುತ್ತಿರ್ತಕ್ಕಂಥ ಕಾಮಧೇನು ಕಲ್ಪವೃಕ್ಷಗಳು ಈ ಬಾಳೆಹೊನ್ನೂರಿಗೆ ಬರಬೇಕು. ಮುಂದಿನ ವರ್ಷ ಆನೆ, ಕುದುರೆ, ಒಂಟೆ ಪ್ರತಿಯೊಂದು ಸಹಿತ ಇಲ್ಲಿ ಬಂದು ಗಣಪನ ಸೇವೆ ಮಾಡುವಂತಾಗಲಿ. ಈ ಒಂದು ಗಣಪನ ಉತ್ಸವ ಸಮಿತಿ ಇನ್ನಷ್ಟು ಶ್ರಮದಿಂದ ಕ್ರಮಬದ್ಧವಾಗಿ ಎಲ್ಲರ ಮನ ಸಂತೋಷಪಡಿಸುವಂಥ, ನಮ್ಮ ಧರ್ಮ ಸದಾಕಾಲ ರಾರಾಜಿಸುವಂಥ, ಧರ್ಮ ನಿಲ್ಲುವಂಥ ಕಾಯಕಕ್ಕೆ ಮುಂದಾಗಲಿ ಅಂತ ನಾನು ಗಣಪನ ಪ್ರಾರ್ಥನೆ ಮಾಡ್ತೀನಿ. ಈಗ ದೀಪವನ್ನು ಹಚ್ಚಿದ್ದಾಗಿದ್ದರೆ ಒಮ್ಮೆ ತಟ್ಟೆಯನ್ನು ಮೇಲೆತ್ತಿ ಗಣಪನಿಗೊಂದು ಆರತಿ ಮಾಡೋಣ. ತಟ್ಟೆಗಳನ್ನು ಮೇಲೆತ್ತಿ ದೀಪವನ್ನು ಸ್ವಲ್ಪ ಸರಿಯಾಗಿ ಅಂಟಿಸ್ಕೊಳ್ಳಿ. ದೀಪದ ಆರ್ತಿನ ಫಸ್ಟು ಆರತಿ ಮಾಡಿ ಗಣಪತಿಗೆ. ಓಂ ಭದ್ರಂಕರ್ಣೇ ವಿಷ್ಣುನಯಾಮ ದೇವ ಭದ್ರಂ ಪಶ್ಯೇಮಾಕ್ಷ ಬರ್ಯಜತ್ರ ಶ್ರೇಯರಂಗೈ ಸ್ವಸ್ತಿಮಾನ್ ಸ್ವಸ್ತಿನೋಭಿ ಯಶೇಮ ದೇವ ಹಿತಂಜರಾಯ ಸ್ವಸ್ತಿ ನ ಇಂದ್ರೋ ರುದ್ರಶ್ರವಃ ಸ್ವಸ್ತಿ ನಃ ಪೋಷಾ ವಿಶ್ವಮೇಧಾಃ ಸ್ವಸ್ತಿ ನಷ್ಟಾರ್ಷೋ ಅರಿಷ್ಟವೇಮಹಿ. ಓಂ ಶಾಂತಿ ಶಾಂತಿ ಶಾಂತಿ. ಬೋಲೋ ಸಿದ್ಧಿವಿನಾಯಕ ಮಹಾರಾಜ್ ಕೀ ಜೈ. ಜೋರ ಹೇಳ್ಬೋದು ರಾತ್ರಿ ಎಲ್ಲರಿಗೂ, ಯಾರು ಆತ್ರ ಬಿದ್ದು ಮನೆಗೆ ಹೋಗಬೇಡಿ. ಬೇಗ ಮನೆಗೆ ಹೋದರೆ ಅಡುಗೆ ನಿಧಾನ ಆಗುತ್ತೆ. ಮನೆಗೆ ಹೋಗಿ ಬಿಸಿ ಬಿಸಿ ಅಡುಗೆ ಮಾಡಿಕೊಂಡೇ ಊಟ ಮಾಡಬೇಕು. ಮನೆಗೆ ಹೋದ ತಕ್ಷಣ ಎಲ್ಲರೂ ಒಂದೊಂದು ಲೋಟ ಬಾದಾಮಿ ಹಾಲು ಕುಡದೇ ಮಲ್ಕೋಬೇಕು. ಹಾಗೆ ಈ ಭಾಗದಲ್ಲಿ ಏಲಕ್ಕಿ ಬೆಳೆ ಜಾಸ್ತಿ ಇರಬಹುದು. ರಾತ್ರಿ 2 ಏಲಕ್ಕಿನ ಆನಂದವಾಗಿ ತೊಗೊಂಡು ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಏಲಕ್ಕಿಯಿಂದ ಆರೋಗ್ಯ ವೃದ್ಧಿ ಇದೆ. ಹಾಗೆ ನೀವು ಪೂಜೆಗಾಗಿ ಸಿದ್ಧಿ ಮಾಡಿಕೊಂಡಿರ್ತಕ್ಕಂಥ ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳು ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿದೆ. ಗಣಪನ ಅನುಷ್ಠಾನವನ್ನು ಶುರು ಮಾಡೋಣ. ಬೋಲೋ ಸಿದ್ಧಿವಿನಾಯಕ ಮಹಾರಾಜ್ ಕೀ ಜೈ. ಜೋರಾಗಿ ಹೇಳಿ. ತಾಯಂದರು ಎಲ್ಲ ಮೌನವಾಗಿದ್ದೀರಿ. ನಿಮ್ಮ ಮೌನ ನಮ್ಮ ಭಾರತ ದೇಶಕ್ಕಲ್ಲ. ನಮ್ಮ ಭಾರತ ಸ್ತ್ರೀಯರು ಅಡುಗೆ ಮನೆಯಲ್ಲಿ ಒಂದು ಆವಾಜ್ ಹಾಕಿದ್ರೆ ಗಂಡ ತಪ್ಪು ಮಾಡಿದ್ರೂ ಸಹಿತ ಪದರು ಕೊಟ್ಬಿಡ್ಬೇಕು. ಗಂಡನ ಸೆರೆಗಲ್ ಗಂಟು ಹಾಕ್ಕೊಂಡು ಇಡೀ ಸಂಸಾರವನ್ನು, ಸಂಸಾರದ ನೌಕೆಯನ್ನು ಹೇಳ್ಕೊಂಡು ಹೋಗುವಂಥ ಶಕ್ತಿ ಒಂದು ಹೆಣ್ಣುಗಲ್ದಿರ ಮತ್ತೆ ಯಾರಿಗೂ ಅಲ್ಲ. ಬಲೋ ಭಾರತ್ ಮಾತಾ ಕೀ. ಆದರೂ ಬಾಳೆ ಹೊನ್ನೂರಿನ ಹೆಣ್ಣು ಮಕ್ಕಳಿಗೆ ಸ್ವರ ಕಡಿಮೆನೇ. ಬಲೋ ಭಾರತ್ ಮಾತಾ ಕೀ. ನಮ್ಮ ಬೆಂಗಳೂರಿನಷ್ಟಿಲ್ಲ. ಬಲೋ ಭಾರತ್ ಮಾತಾ ಕೀ. ಬಾಳೆ ಹೊನ್ನೂರಿಗೆ ಮರ್ಯಾದೆನೇ ಅಲ್ಲ. ಬಲೋ ಸಿದ್ಧಿವಿನಾಯಕ ಮಹಾರಾಜ್ ಕೀ. ಬಲೋ ಸಿದ್ಧಿವಿನಾಯಕ ಮಹಾರಾಜ್ ಕೀ. ಹೆಣ್ಣು ಮಕ್ಕಳು ನಾವೇನು ಕಡಿಮೆ ಅಂದರೆ ಗಂಡಸರು ನಾವೇನು ಕಡಿಮೆ ಅಂತ ಆ ಕಡೆ ಹೇಳ್ತಿದ್ದಾರೆ. ಈಗ ಬರೀ ಗಂಡಸರದೇ ವಾಯಿಸು ನೋಡೋಣ. ಬಾಳೆಹೊನ್ನೂರಲ್ಲಿ ಸ್ವರ ಗಂಡಸರದಿದೆಯಾ ಹೆಣ್ಣು ಮಕ್ಕಳದಿದೆಯಾ ಅಂತ. ಬೋಲೋ ಸಿದ್ಧಿವಿನಾಯಕ ಮಹಾರಾಜ್ ಕೀ. ಬೋಲೋ ಸಿದ್ಧಿವಿನಾಯಕ ಮಹಾರಾಜ್ ಕೀ. ಈ ಊರಲ್ಲಿ ಗಂಡಸರೇ ಮುಂದು. ಶಿಲೆ ಹೊಡಿಬೇಡಿ, ರಾತ್ರಿ ಊಟ ಹಾಕಲ್ಲ. ಬೋಲೋ ಸಿದ್ಧಿವಿನಾಯಕ ಮಹಾರಾಜ್ ಕೀ. ಹೆಣ್ಣು ಗಂಡು ಕೈ ಜೋಡಿಸಿದ್ರೇನೆ ಸಂಸಾರದ ನೌಕೆ. ಒಂದು ಸಂಸಾರದಲ್ಲಿ ಹೆಣ್ಣು ಮುಂದಲ್ಲ, ಗಂಡು ಮುಂದಲ್ಲ, ಗಂಡು ಹೆಣ್ಣು ಇಬ್ಬರೂ ಸರಿಸಮಾನವಾಗಿದ್ದರೆ ಅದೇ ರಾಜಾರೋಷವಾಗಿ ವಿಶೇಷವಾಗಿ ರಾರಾಜಿಸ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಪೂಜೆ ಶುರು ಮಾಡೋಣ. ಮೊದಲನೇದಾಗಿ ಗಣಪತಿಯ ಮಂತ್ರ 21 ಗರಿಕೆಯನ್ನು ಕೈಲಿಡ್ಕೊಳ್ಳಿ. ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಬಾಳೆಹೊನ್ನೂರಿನಲ್ಲಿ ಶ್ರೀ ಸಿದ್ಧಿವಿನಾಯಕ ವಿದ್ಯಾಗಣಪತಿ ಸೇವಾ ಸಮಿತಿ ವತಿಯಿಂದ ನಡೆದಂತಹ 59 ವರ್ಷದ ವಿದ್ಯಾಗಣಪತಿ ಮಹೋತ್ಸವದ ವಿಶೇಷ ಕಾರ್ಯಕ್ರಮದ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಬನ್ನಿ, ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. 21 ಗರಿಕೆಯನ್ನು ಕೈಲಿಡ್ಕೊಳ್ಳಿ. ಅದು ಹಾಗೆ ಇರಲಿ, ಗಂಟು ಹಾಗೆ ಇರಲಿ, ಅದನ್ನು ಹಾಗೆ ಕೈಲಿಡ್ಕೊಳ್ಳಿ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ. ಹಿಂಭಾಗದಲ್ಲಿರ್ತಕ್ಕಂಥವ್ರು
ಪೂಜೆಗೆ ಅಣಿ ಮಾಡ್ಕೊಳ್ದಿರ್ತಕ್ಕಂಥವ್ರು ನೀವು ಆಲೋಚನೆ ಮಾಡೋದು ಬೇಡ. ನೀವು ಸಹಿತ ನಿಮ್ಮ ಕೈಯಲ್ಲಿ ಗರ್ಕೆ ದೂರುವ ಗರ್ಕೆ ನಿಮ್ಮ ಕೈಯಲ್ಲಿದೆ ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡಿ. ಹಾಗೆ ಇವತ್ತಿನ ದಿವಸ ಬಾಳೆಹೊನ್ನೂರಿಗೆ ನಾನು ಬರಬೇಕಾದ್ರೆ ಈ ಭಾಗದ ನಿಮ್ಮೂರಿನ ಶಂಕರ್ ಅವರು ಮೊದಲು ನನಗೆ ರೇಂಜ್ ಆಫೀಸರ್ ಆಗಿದ್ದರು. ಒಂದು ಕಾಲದಲ್ಲಿ ನಾನು ಗಣಪತಿ ಸೇವೆ ಮಾಡ್ತಿದ್ದೆ. ಇವತ್ತು ನಿಮ್ಮ ಆನಂದ್ ಗುರುಜಿ ಇವತ್ತು ಈ ವೇದಿಕೆಗೆ ಹೀಗೆ ಬರಬೇಕಾದ್ರೆ ನಾನು ಗಣಪನಿಗೆ ಮಾಡಿರುವ ಸೇವೆ, ಗಣಪನ ನಿತ್ಯ ಆರಾಧನೆ, ಅಂತಹ ಗಣಪನ ಆರಾಧನೆ ಅಂದು ಮಾಡಬೇಕಾದ್ರೆ ಅವರು ನನಗೆ ಅವರ ರೇಂಜ್ ಆಫೀಸರು. ಅದಾದ ಮೇಲೆ ಎ ಸಿ ಎಫ್ ಓ, ಇವಾಗ ಡಿ ಎಫ್ ಓ ಆಗಿದ್ದಾರಂತೆ ಫಾರೆಸ್ಟಲ್ಲಿ. ಒಳ್ಳೆಯದಾಗಲಿ. ಇವತ್ತು ಅದೇ ಶಂಕರ್ ಸಾಹೇಬರೇ ಇವತ್ತಿನ ದಿವಸ ಬಾಳೆಹೊನ್ನೂರಿಗೆ ಬರಲಿಕ್ಕೆ ಈ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ನನ್ನ ಪರಿಚಯ ಮಾಡಿಕೊಟ್ಟು ಇಲ್ಲಿಗೆ ಕರೆತಂದಿದ್ದಾರೆ. ಅವ್ರಿಗೂ ಅವರ ಪರಿವಾರಕ್ಕೂ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥಿಸ್ತೀನಿ. ಒಳ್ಳೆಯದಾಗಲಿ. ಬಾಳೆಹೊನ್ನೂರಿಂದ ಇಲ್ಲಿ ಹುಟ್ಟು ಬೆಳೆದು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ರಾಜ್ಯದಲ್ಲಿ ರಾಜ್ಯ ಹೊರ ರಾಜ್ಯಗಳಲ್ಲೂ ಸಹಿತ ಒಳ್ಳೆ ಒಳ್ಳೆ ಆಸ್ಥಾನಗಳಲ್ಲಿರ್ತಕ್ಕಂಥವರು ಈ ಒಂದು ಗ್ರಾಮದಲ್ಲಿ ಈ ಒಂದು ಭಾಗದಲ್ಲಿ ಬಾಳೆಹೊರಿನ ಜನತೆ ಇದ್ದಾರೆ. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿಯೊಬ್ಬರ ಮನೆ ಮಕ್ಕಳು ಸಹಿತ ಇನ್ನಷ್ಟು ವಿದ್ಯಾವಂತರಾಗಬೇಕು, ಇನ್ನಷ್ಟು ಬುದ್ಧಿವಂತರಾಗಬೇಕು. ಬಾಳೆಹೊನ್ನೂರಿನವರು ಸಕಲವಾದಂಥ ಎಲ್ಲ ಸರ್ಕಾರಿ ಉದ್ಯಮಗಳಲ್ಲೂ ಇರಬೇಕು. ಎಲ್ಲ ಭಾಗಗಳಲ್ಲೂ ಸಹಿತ ಈ ಊರಿನ ಜನ ಅವರು ಮೇಲ್ಗೈಯಾಗಿ ಮೆರಿಬೇಕು. ಆ ಮೆರಿಬೇಕು ಅಂದರೆ ನಿಮ್ಮ ಮನೆ ಮಕ್ಕಳನ್ನು ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಬೇಕು. ಮಕ್ಕಳಿಗೆ ವಿದ್ಯೆ ಒಂದೇ ಭೂಷಣ. ಮಕ್ಕಳಿಗೆ ಮೊಬೈಲ್ ಕೊಡಿ, ನಾನು ಬೇಡ ಅಂತ ಹೇಳೋದಿಲ್ಲ, ದಿನಕ್ಕೆ ಅರ್ಧ ಗಂಟೆ ಸಾಕು, ಮೊಬೈಲೇ ಜೀವನ ಮಾಡಿ ಅವ್ರ ವಿದ್ಯಾಭ್ಯಾಸನ ಹಾಳು ಮಾಡಬೇಡಿ. ಮಕ್ಕಳಿಗೆ ಮೊಬೈಲ್ ಕೊಡಬೇಕು ಅರ್ಧ ಗಂಟೆಗೆ, ಆದರೆ ಆ ಮೊಬೈಲೇ ಜೀವನ ಮಾಡಿ ಆ ಮಕ್ಕಳ ವಿದ್ಯಾಭ್ಯಾಸ ಕಿತ್ಕೊಳ್ಳೋದಕ್ಕೆ ದಾರಿಯಾಗುವಂಥದ್ದೇ ತಂದೆ ತಾಯಿ. ತಂದೆ ತಾಯಿ, ನಿಮ್ಮ ಮಕ್ಕಳು ಚೆನ್ನಾಗಿರಬೇಕಾದ್ರೆ ಮೊಬೈಲಿಂದ ದೂರ ಇಡಿ. ನಾನು ಮೊಬೈಲ್ ಹತ್ತಿರ ಇಟ್ಕೊಳ್ಳಲ್ಲ. ಒಳ್ಳೆಯದಾಗಲಿ. ಇನ್ನು ಪೂಜೆ ಪ್ರಾರಂಭ ಮಾಡೋಣ. ಓಂ 21 ಬಾರಿ ಓಂ ಗಂ ಗಣಪತಿ ನಮಃ ಎಂಬತಕ್ಕಂಥ ಮಂತ್ರವನ್ನು ಎಲ್ಲರೂ ಹೇಳಿ. ಓಂ ಗಂ ಗಣಪತಿ ನಮಃ. ಓಂ ಗಂ ಗಣಪತಿ ನಮಃ. ಓಂ ಗಂ ಗಣಪತಿ ನಮಃ. ಗರ್ಕೆಯನ್ನು ನಿಧಾನ ತಳಗಿಡಿ. ಎರಡು ಅಕ್ಷತೆ ಕಾಳನ್ನ ಎರಡು ಅಕ್ಷತೆ ಕಾಳನ್ನ ಕೈಗೆ ತಗೊಳ್ಳಿ. ಅಕ್ಷತೆ ಅಥವಾ ಹೂವು ಅಥವಾ ಬಿಳಿ ಎಕ್ಕದ ಹೂ, ಅದನ್ನು ನಿಮ್ಮ ಎಡಹಸ್ತದಲ್ಲಿ ಇಟ್ಕೊಳ್ಳಿ. ಅಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ಸಹಿತ ನಿಮ್ಮ ಎಡಹಸ್ತದ ಮೇಲೆ ಬಲಹಸ್ತವನ್ನಿಡಿ. ಕೂತಿರ್ತಕ್ಕಂಥ ಪ್ರತಿಯೊಬ್ಬರು, ನಿಂತಿರ್ತಕ್ಕಂಥವರು ಎಲ್ಲರೂ ಸಹಿತ ನಿಮ್ಮ ಎಡಹಸ್ತದ ಮೇಲೆ ಬಲಹಸ್ತವನ್ನಿಟ್ಕೊಂಡು ಗಣಪತಿಯ ಪ್ರಾರ್ಥನೆ ಮಾಡಿ. ಓಂ ಶುಭಾಭ್ಯಾಂ ಶುಭೇ ಶೋಭನೆ ಮುಹೂರ್ತೆ ಆಜ್ಯ ಬ್ರಹ್ಮಣಃ ದ್ವಿತೀಯ ಪ್ರಾರಾಧ್ಯೆ ಶ್ವೇತವರಾಹ ಕಲ್ಪೇ ವೈವಸ್ವತ ಮನ್ವಂತರೆ ಕಲಿಯುಗೇ ಪ್ರಥಮ ಪಾದೇ ಜಂಬೋದ್ವೀಪೇ ಭರತವರ್ಷೇ ಭರತಖಂಡೇ ದಂಡಕಾರಣ್ಯೇ ಮಹಾಗಣಾಧಿಪತಿ ನಮಃ. ಗಣಪತಿರ ದೇವತ ಸಿದ್ಧಿ ವಿನಾಯಕ ಗಣಪತಿರ ದೇವತ ಪ್ರೀತ್ಯರ್ಥಂ ಓಂ ಹೇಳಿ, ಎಲ್ಲರೂ ಹೇಳ್ಕೊಳ್ಳಿ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಮೇ ವಶಂ
ನಮನಾಯ ಸ್ವಾಹ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಮೇ ವೃಷಭಾನಾಯ ಸ್ವಾಹ ಸರ್ವಸಿದ್ಧಿ ವಶೀಕರಾಯ ಸ್ವಾಹ ಸರ್ವ ಸಕಲ ಕಾರ್ಯ ನಿರ್ವಿಘ್ನತ ಸಿದ್ಧಿ ದ್ವಾರೇ ಸಿದ್ಧಿ ಮಂತ್ರ ಮಹಾಗಣಪತಿ ಸನ್ನಿಧೋ ಆಚರಿತ ಮಹಾಗಣಪತಿ ಪೂಜಾಖ್ಯಂ ಆಚಾರ್ಯ ಮುಖೇನ ಆಚರಿಷ್ಯೇ. ಓಂ. ಈಗ ನಿಮ್ಮ ಮನೆ ದೇವರು ನಿಮ್ಮ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ಇಷ್ಟ ದೇವತಾಭ್ಯೋ ನಮಃ. ನಿಮ್ಮ ಕುಲದೇವರು ಕುಲದೇವತಾಭ್ಯೋ ನಮಃ, ಗ್ರಾಮಾದಿ ದೇವತಾಭ್ಯೋ ನಮಃ. ಈ ಬಾಳೆಹೊನ್ನೂರು ಕ್ಷೇತ್ರಕ್ಕೆ ಗ್ರಾಮ ದೇವತೆ ಇದ್ದಾರೆ. ಮಾರ್ಕಾಂಡೇಶ್ವರ ಸ್ವಾಮಿನೇ ನಮಃ. ಕ್ಷೇತ್ರ ದೇವತಾ ಪ್ರೀತ್ಯರ್ಥಂ ಅಸ್ಮಿನ್ ಗ್ರಾಮೇ. ಗ್ರಾಮ ದೇವತೆ ಪರಮೇಶ್ವರಿ ನಮೋ ನಮಃ. ಈಗ ನಿಮ್ಮ ನಿಮ್ಮ ಗೋತ್ರ, ನಿಮ್ಮ ವಂಶದ ಗೋತ್ರ, ನಿಮ್ಮ ತಂದೆ ತಾಯಿ ಹೆಸರು, ಮದುವೆ ಆಗಿರ್ತಕ್ಕಂಥವ್ರು, ನಿಮ್ಮ ಅತ್ತೆ ಮಾವನ ಹೆಸರು, ಮದುವೆ ಆಗಿರ್ತಕ್ಕಂಥ ಹೆಣ್ಣುಮಕ್ಕಳು, ನಿಮ್ಮ ಗಂಡನ ಹೆಸರು, ಮದುವೆ ಆಗದಿರತಕ್ಕಂಥವ್ರು ತಂದೆ ತಾಯಿ ಹೆಸರೇ, ಈಗ ನಿಮ್ಮ ಹೆಸರು, ನಿಮ್ಮ ಮಕ್ಕಳ ಹೆಸರು ಎಲ್ಲರೂ ಹೇಳಿಕೊಂಡು ಗಣಪನ್ನ ಮತ್ತೊಮ್ಮೆ ಕಣ್ತುಂಬ ದರ್ಶನ ಮಾಡಿ. ಭಗವಂತ, ನಮ್ಮ ನಮ್ಮ ಪ್ರಾರಬ್ಧ ಕರ್ಮ, ನಮ್ಮ ಗ್ರಹಚಾರಗಳು, ನಮ್ಮ ಗ್ರಹದೋಷದಿಂದ ನಾವು ಅನುಭವಿಸ್ತಿರ್ತಕ್ಕಂಥ ಈ ಕರ್ಮಕ್ಲೇಶದಿಂದ ಸಾಧ್ಯವಾದಷ್ಟು ಬೇಗ ನಮ್ಮ ಜೀವನಕ್ಕೊಂದು ಬೆಳಕನ್ನು ಕೊಡಪ್ಪ ಅಂಥೇಳಿ ಸಿದ್ಧಿ ಗಣಪನ್ನ ನಾವು ಪ್ರಾರ್ಥನೆ ಮಾಡೋಣ. ಓಂ ಗಣನಾಂತ್ವ ಗಣಪತಿ ಭವಾಮಹೇ ಕವಿ ಕವೇನಾನ್ ಓಂಭೂ ಗಣಪತಿ ಆವಾಹಯಾಮಿ ಓಂಭುವ ಗಣಪತಿ ಆವಾಹಯಾಮಿ ಓಂ ಸುವ ಗಣಪತಿ ಆವಾಹಯಾಮಿ ಓಂ ಭೋಭವಸ್ವ ಗಣಪತಿ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಒಮ್ಮೆ ನಿಮ್ಮ ಉಂಗ್ರದ ಬೆರಳು, ನಿಮ್ಮ ಉಂಗ್ರದ ಬೆರಳನ್ನು ಅಲ್ಲಿ ಕೂಡಿಸಿರ್ತಕ್ಕಂಥ ಗಣಪನ ಎದುರುಗಳೇ ಉಂಗ್ರದ ಬೆರಳನ್ನು ಈ ಥರ ತೋರಿಸಿ ಎರಡು ಕಣ್ಣಿಗೆ ಒತ್ಕೊಳ್ಳಿ. ಅಲ್ಲಿ ಗಣಪನಿಗೆ ನಿಮ್ಮ ಉಂಗ್ರದ ಬೆರಳು ತೋರಿಸ್ಬೇಕು, ತೋರಿಸಿ ಅದನ್ನು ಎರಡು ಕಣ್ಣಿಗೆ ಒತ್ಕೊಳ್ಳಿ. ಓಂ ಭೂದೇವಿ ನಮಃ. ಭೂಮಿಯನ್ನು ಒಂದು ಸರ್ತಿ ನಿಮ್ಮ ಉಂಗ್ರದ ಬೆರಳಿಂದ ಭೂಮಿ ಭೂತಾಯಿಯನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ. ಭೂ ಮಹಾಲಕ್ಷ್ಮೀರ ದೇವತಾಭ್ಯೋ ನಮಃ. ಹಾಗೆ ಸಾಧ್ಯವಾದರೆ ನಿಮ್ಮೆರಡೂ ಹಸ್ತಗಳನ್ನು ಒಂದು ಸರ್ತಿ ಭೂಮಿ ಮುಟ್ಟಿ. ಯಾಕೆಂದರೆ ನಾವು ನಿಂತಂಥ ನೆಲ, ನಾವು ನಿಂತಂಥ ನೆಲ ವಿಶೇಷವಾಗಿರಬೇಕು. ನಿಂತಂಥ ನೆಲ ಸದಾಕಾಲ ನಮ್ಮ ಶ್ರೇಯಸ್ಸನ್ನು ಬಯಸಬೇಕು. ನಾವು ಈ ತಾಯಿಯನ್ನು ನಮ್ಮ ಇನ್ನು ಮುಂದಿನ ಏಳು ಜನ್ಮ ಆದರೂ ತಾಯಿ ಋಣ ತೀರಿಸೋಕ್ಕಾಗಲ್ಲ. ಒಂದು ಭೂಮಿ ಋಣ, ಒಂದು ತಂದೆ ತಾಯಿ ಋಣ, ಇನ್ನೊಂದು ಗೋಮಾತೆ ಋಣ. ಆ ಗೋಮಾತೆಯನ್ನು ಸಹಿತ ಇವತ್ತು ನಾವು ನೆನೆಸಬೇಕು. ಗೋ ಸಂರಕ್ಷಣೆ ಆಗಬೇಕು. ಯಾವ ರಾಜ್ಯದಲ್ಲಿ, ಯಾವ ದೇಶದಲ್ಲಿ, ಯಾವ ಗ್ರಾಮದಲ್ಲಿ ಗೋವುಗಳಿಗೆ ಹಿಂಸೆ ಅನ್ನೋದು ನಡೆಯುತ್ತೋ ಆ ಗ್ರಾಮ, ಆ ಒಂದು ಊರು, ಆ ದೇಶದಲ್ಲಿ ಯಾವತ್ತೂ ಒಂದು ದುರ್ಭಿಷ್ಟ ಕಾಲ ಎದುರಾಗ್ತಾ ಇರುತ್ತೆ. ಆ ದುರ್ಭಿಷ್ಟತನ ದೂರ ಆಗಬೇಕು ಅಂದರೆ ಅಲ್ಲಿ ಗೋ ಸಂರಕ್ಷಣೆ ಆಗಬೇಕು. ಗೋಮಾತೆ ಒಂದೇ ನಾವು ಕಾಪಾಡಬೇಕು. ಗೋಮಾತೆ ನಮ್ಮನ್ನು ಕಾಪಾಡಿದ್ರೆ, ಗೋಮಾತೆಯ ಸಂರಕ್ಷಣೆ ಆದರೆ, ಗೋ ಸಂರಕ್ಷಣೆ ಎಲ್ಲಿ ನಡೆಯುತ್ತೋ ಅಲ್ಲಿ ನಿರಂತರವಾದಂಥ ರೀತಿ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಆಗುತ್ತೆ. ಈ ಗ್ರಾಮ, ಈ ಊರು, ಬಾಳೆಹೊನ್ನೂರು ಕ್ಷೇತ್ರ ಸದಾಕಾಲ ರಾಜಸ್ಥ. ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಅಣ್ಣ ತಮ್ಮಂದರು, ತಂದೆ ತಾಯಂದರು, ಎಲ್ಲರಿಗೂ ಸಹಿತ ಗಣಪನ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತೇಳಿ ಗಣಪನಿಗೆ ಅರ್ಚನೆ ಪ್ರಾರಂಭ ಮಾಡೋಣ. ಬಾಳೆಹೊನ್ನೂರಿನಲ್ಲಿ ಶ್ರೀ ಸಿದ್ಧಿವಿನಾಯಕ ವಿದ್ಯಾಗಣಪತಿ ಸೇವಾ ಸಮಿತಿ ವತಿಯಿಂದ ನಡೆದಂತಹ 59ನೇ ವರ್ಷದ ವಿದ್ಯಾಗಣಪತಿ ಮಹೋತ್ಸವದ ವಿಶೇಷ ಕಾರ್ಯಕ್ರಮದ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಬನ್ನಿ, ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ನಿಮಗೆ ಕೊಟ್ಟಿರ್ತಕ್ಕಂಥ ಫೋಟೋ ಮತ್ತು 21 ಗರಿಕೆ, ಆ ಗಂಟು ಬಿಚ್ಚಿಕೊಳ್ಳಿ. ಈಗ 21 ಗರಿಕೆಯ ಗಂಟು ಬಿಚ್ಚಿಕೊಳ್ಳಿ. ಬಿಳಿ ಎಕ್ಕದ ಹೂ ಗರ್ಕೆ, ಇದನ್ನು ಗಣಪತಿ ಮೇಲೆ ಹಾಕ್ತಾ ಬನ್ನಿ. ಓಂ ಸಿದ್ಧಿವಿನಾಯಕಾಯ ನಮಃ. ಓಂ ವಿಘ್ನರಾಜಾಯ ನಮಃ. ಓಂ ಗೌರಿಪುತ್ರಾಯ ನಮಃ. ಓಂ ಗಣೇಶ್ವರಾಯ ನಮಃ. ಓಂ ವಾಣಿವರಪ್ರದಾಯ ನಮಃ. ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ. ಓಂ ಶರ್ವರತನಯಾಯ ನಮಃ. ಓಂ ಶರ್ವರೀತ್ರಯಾಯ ನಮಃ. ಓಂ ಶರ್ವರೇ ಪ್ರಿಯಾಯ ನಮಃ. ಓಂ ಸರ್ವಾತ್ಮಕಾಯ ನಮಃ. ಓಂ ಚತುರಾಯ ನಮಃ. ಓಂ ಲಂಬೋದರಾಯ ನಮಃ. ಓಂ ಶೂರ್ಪಕರ್ಣಾಯ ನಮಃ. ಓಂ ಗೃಹಪತಯೇ ನಮಃ. ಓಂ ಕಾಮಿನೇ ನಮಃ. ಓಂ ಸೋಮಸೂರ್ಯಾಗಿಲೋಚನಾಯ ನಮಃ.
ಓಂ ಶ್ರೀಧಾಯ ನಮಃ ಓಂ ಶ್ರೀ ಹೇತವೇ ನಮಃ ಓಂ ಶ್ರುತಿ ಹರ್ಷಿತಾಯ ನಮಃ ಓಂ ಕುಲಾಧಿಪತಯೇ ನಮಃ ಓಂ ಜಟಿನೇ ನಮಃ ಓಂ ಚಂದ್ರಚೂಡಾಯ ನಮಃ ಓಂ ಅಮರೇಶ್ವರಾಯ ನಮಃ ಓಂ ವರಮೂಷಕಾಹನಾಯ ನಮಃ ಓಂ ದುಷ್ಟಸುತ್ತಾಯ ನಮಃ ಓಂ ಪ್ರಸನ್ನಾತ್ಮನೇ ನಮಃ ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ. ಸಿದ್ಧಿವಿನಾಯಕನ ಆರಾಧನೆ ಆಯಿತು. 21 ಗರಿಕೆ ಬಿಳಿ ಎಕ್ಕದ ಹೂವಿನಿಂದ ಪೂಜೆ ಆಯಿತು. ಈಗ ನಿಮಗೆ ಅರಿಶಿನ ಕುಂಕುಮ ಕೊಟ್ಟಿದ್ದಾರೆ. ಆ ಕುಂಕುಮದಿಂದ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋಣ. ಯಾಕೆಂದರೆ ಇಂತಹ ಒಂದು ಸುಂದರವಾದಂತಹ ವೇದಿಕೆಯಲ್ಲಿ ಬಾಳೆಹೊನ್ನೂರಿನ ಕ್ಷೇತ್ರದಲ್ಲಿ ಸದಾಕಾಲ ಸ್ಥಿರ ಮಹಾಲಕ್ಷ್ಮಿ ನಿಲ್ಲಬೇಕು. ನಿಮ್ಮ ನಿಮ್ಮ ಶ್ರಮಕ್ಕೆ, ನಿಮ್ಮ ನಿಮ್ಮ ಕಷ್ಟಕ್ಕೆ, ಕಷ್ಟಾರ್ಜಿತಕ್ಕೆ ಭಗವತಿಯ ಅನುಗ್ರಹ ಆಗಬೇಕು. ಅದಕ್ಕಾಗಿ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಾ ನೀ ಕುಂಕುಮ ರೆಡಿ ಮಾಡ್ಕೊಳ್ಳಿ, ಲಕ್ಷ್ಮಿಗೆ ಒಂದು ಕುಂಕುಮಾರ್ಚನೆ ಮಾಡೋಣ. ನಿಮ್ಮ ಎಡಹಸ್ತದಲ್ಲಿ ಕುಂಕುಮ ತಗೊಳ್ಳಿ, ಬಲಹಸ್ತದಿಂದ ಉಂಗುರದ ಬೆರಳಿಂದ ಕುಂಕುಮಾರ್ಚನೆ ಮಾಡ್ತಾ ಬನ್ನಿ. ಓಂ ಜಾತವೇದಸೇ ಸನವಾಮಸೋಮರಾಧೇತೋ ನಿಧಃ ದಿವೇದ ಸ್ವರ್ಪರಿಷದಿ ದುರ್ಘಾಣಿ ವಿಶ್ವಾನಾವೇ ವಸಿಂಧಂ ದುರಿತಾತ್ಯಗ್ನೇ ತಾವಗ್ನಿವರ್ಣ ತಪಸಾ ಜ್ವಲಂತೆ ವೈಲೋಚನೇಂ ಕರ್ಮಫಲೇ ಸುಧಿಷ್ಠಾನಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೇಂ ಸುತರ ಸುತರ ಸೇನಾ ಅಗ್ನೇ ತ್ವನ್ ಭಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ಬಿರತು ದುರ್ಘಾಣಿ ವಿಶ್ವಾನಾಂ ಓಶ್ಚಪತ್ವೇಮ ಭವದಾರ ಭುವೇಂ ಭವಾದೋಕಾಯತನಯಾಯ ಚಯ್ಯೋ ವಿಶ್ವಾಡಿನೋ ದುರ್ಗಃ ಜಾತವೇದಸ್ಯಂ ಧನ್ನ ನಾವಾದುರಿತಾಯು ಪರಿಷೇ ಓಂ ಓಂ ಐಂ ಹ್ರೀಂ ಶ್ರೀಂ ಓಂ ರಚಿತಾಚಲ ಶೃಂಗಾಗ್ರ ಮಧ್ಯಸ್ಥಾಯೈ ನಮೋ ನಮಃ ಹಿಮಾಚಲ ಮಹಾಪಾವನಂಶಿತಾಯೈ ನಮೋ ನಮಃ ಶಂಕರಾರ್ಧಾಂಗ ಸೌಂದರ್ಯ ಲಹರ್ಯೈ ನಮೋ ನಮಃ ಓಂ ಮೂಲ ಪ್ರಕೃತಿಯೈ ನಮಃ ಓಂ ವ್ಯಕೃತಿಯೈ ನಮಃ ಓಂ ವಿದ್ಯಾಯೈ ನಮಃ ಓಂ ಸರ್ವದುರ್ದಾಯ ನಮಃ ಓಂ ಶ್ರದ್ಧಾಯೈ ನಮಃ ಓಂ ವಿಪತ್ಯೈ ನಮಃ ಓಂ ಸುರಭ್ಯೈ ನಮಃ ಓಂ ಪರಮಾತ್ಮಯೈ ನಮಃ ಓಂ ವಾಚೈ ನಮಃ ಓಂ ಪದ್ಮಾಲಯೈ ನಮಃ ಓಂ ಶುಚೈ ನಮಃ ಓಂ ಸ್ವಾಹಾಯೈ ನಮಃ ಓಂ ಸುಧಾಯೈ ನಮಃ ಓಂ ಧನ್ಯಾಯೈ ನಮಃ ಓಂ ಹಿರಣ್ಯಪ್ರಾಕಾರಾಯ ನಮಃ ಓಂ ಸಮುದ್ರತನೀ ನಮಃ ಓಂ ಜಯಾಯ ನಮಃ ಓಂ ಮಂಗಳಾಯ ನಮಃ ಓಂ ವಿಷ್ಣುವಕ್ಷಸ್ಥಲಾಯ ನಮಃ ಓಂ ವಿಷ್ಣುಪತ್ನೈ ನಮಃ ಓಂ ಪ್ರಸನ್ನಾಕ್ಷೈ ನಮಃ ಓಂ ನಾರಾಯಣ ಸಮಷ್ಟಿತಾಯ ನಮಃ ದಾರಿದ್ರ್ಯಧ್ವಂಸಿನೀ ನಮಃ ಪ್ರೀತಿಪುಷ್ಟಿಕರಣೈ ನಮಃ ಶುಕ್ಲಮಾಲ್ಯಾಮೃತರಿಣೀ ನಮಃ ನವದುರ್ಗಾಯ ನಮಃ ಮಹಾಕಾಳ್ಯೈ ನಮಃ ತ್ರಿಕಾಲಗ್ನಸಂಪನ್ನೈ ನಮಃ ಅಷ್ಟಸಿದ್ಧಯೈ ನಮಃ ಭಗವತೀ ನಮಃ ಕಾಳ್ಯೈ ನಮಃ ನವದುರ್ಗಾಯ ನಮಃ ಇಷ್ಟಪ್ರದಾಯಿನೀ ನಮಃ ಇಷ್ಟದಾಯಿನೀ ನಮಃ ಜಗನ್ಮಾತೃಗಾಯ ಶ್ರೀಮತೇ ನಮಃ ನಿತ್ಯಾಯ ನಮಃ ಯೌವನದಾತ್ರೇ ನಮಃ ಮಹಾಮೂರ್ತೈ ನಮಃ ಅಷ್ಟಸಿದ್ಧಯೈ ನಮಃ ಬ್ರಾಹ್ಮ್ಯೈ ನಮಃ ಮಾಹೇಶ್ವರೀ ನಮಃ ಕೋಮಾರ್ಯೈ ನಮಃ ವೈಷ್ಣವ್ಯೈ ನಮಃ ವಾರಾಹ್ಯೈ ನಮಃ ಇಂದ್ರಾಣ್ಯೈ ನಮಃ ಚಾಮುಂಡಾಯೈ ನಮಃ ಚಂಡಿಕಾಯೈ ನಮಃ ಮಹಾಲಕ್ಷ್ಮೀ ನಮಃ ಸುಭಗಾಯ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡಿದಾಯಿತು, ಅರ್ಚನೆ ಆಯಿತು. ಇನ್ನು ಕುಂಕುಮ ಸಂಪೂರ್ಣವಾಗಿ ಆ ಕುಂಕುಮಾರ್ಚನೆ ಆ ವಿಗ್ರಹದ ಮೇಲೆ ಅಥವಾ ಫೋಟೋ ಮೇಲೆ ಹಾಕ್ಬಿಡಿ. ಅದಾದ ನಂತರ ಧೂಪವನ್ನು ಅಂಟಿಸಿ, ಊದುಕಡ್ಡಿ ಅಂಟಿಸ್ಕೊಳ್ಳಿ. ಆದರೆ ಊದುಕಡ್ಡಿ ಅಂಟಿಸ್ಬೇಕು, ಎಲ್ಲೂ ಚುಚ್ಚಲಿಕ್ಕೆ ಜಾಗ ಇಲ್ಲ ಅಂತ ಪಕ್ಕದವರು ಕಿವಿಗೋ ಮೂಗೋ ಸಿಗಿಸ್ಬಾರ್ದು. ಇವರು ಧೂಪ ಅಂಟಿಸಿದ ತಕ್ಷಣ ಅಲ್ಲಿರ್ತಕ್ಕಂಥ ವಾಲಂಟಿಯರ್ಸ್ ಬಂದು ಒಂದೆರಡು ತಟ್ಟೆ ತೊಗೊಂಡು ಬನ್ನಿ, ಒಂದೆರಡು ದೊಡ್ಡ ತಟ್ಟೆಗಳು ತಂದು ಅವರು ಆರ್ತಿ ಧೂಪ ಮಾಡಿದ್ದಾದ ತಕ್ಷಣ ಆ ಒಂದು ಊದುಕಡ್ಡಿಗಳನ್ನು ನೀವು ಹೆಚ್ಕೊಂಬಿಡಿ. ಊದುಕಡ್ಡಿ ಅಂಟಿಸಿದ್ದಾದರೆ ಒಂದ್ಸತಿ ಊದುಕಡ್ಡಿನೇ ಮೇಲಕ್ಕೆತ್ತಿ, ಫಸ್ಟ್ ಅಲ್ಲಿ ಗಣಪನಿಗೆ ಮಾಡಿ. ಓಂ ದಶಾಂಗಂ ಗೊಗ್ಗಲಂ ಲೋಪಂ ಸುಗಂಧಂ ಚ ಸುಮನೋಹರಂ ಕಮಿಳಾಕೃತ ಸಂಯುಕ್ತಂ ದೋಭೋಯಂ ಬಲಗಸ್ಕರಾಂ ಲೋಪ ಲೋಪ ಮಹಾಲೋಪಂ ದೋಭೋಯಂ ಬಲಗುಕ್ಯರಾಂ ಜಾಲಾ ಪುರಸ್ತಾದ್ಯ ಮುದಾಯ ಹಾರ ಶುಕ್ಲ ಪ್ರವಿದ್ವಾನ್ ಪರಿಸ ಪ್ರಶಸ್ತ. ಹಾಗೆ ಈಗ ನೀವು ಪೂಜೆ ಮಾಡಿರ್ತಕ್ಕಂಥ ಫೋಟೋಗಳ ಮೇಲೆ ಅಲ್ಲಿ ಧೂಪ, ಅಲ್ಲಿ ಧೂಪನ್ನ ಹಾಕಿ. ಓಂ ವನಸ್ಪತಿ ಧೂಪಮಾಗ್ರಾಪಯಾಮಿ ಧೂಪಂ ದರ್ಶಯಾಮಿ ಧೂಪಾಂತರ ಮಧ್ಯೆ ಸ್ಥಾಪಿತ ಪ್ರತ್ಯಕ್ಷ ದೀಪಂ ದರ್ಶಯಾಮಿ. ಈಗ ಊದುಕಡ್ಡಿ ಇಸ್ಕೊಂಬಿಡಿ, ಎಲ್ಲ ಕಡೆ ಊದುಕಡ್ಡಿ ಇಸ್ಕೊಳ್ಳಿ. ಊದುಕಡ್ಡಿಯಲ್ಲಿ ಕೊಟ್ಟಿದ್ದಾದ ನಂತರ ಆ ದೀಪವನ್ನೇ ಒಂದ್ಸತಿ ದೋಡಿ ನಮಸ್ಕಾರ ಮಾಡ್ಕೊಳ್ಳಿ. ಅಂದರೆ ಸ್ಥಾಪಿತ ಪ್ರತ್ಯಕ್ಷ ದೀಪಂ ದರ್ಶನ ಮತ್ತೆ ಇನ್ನೊಂದ್ಸರ್ತಿ ಆರತಿ ಮಾಡೋದು ಬೇಡ ಅಂತ ಅಲ್ಲಿರ್ತಕ್ಕಂಥ ದೀಪವನ್ನು ನೋಡುವಂಥದ್ದು. ಈಗ ಅರಿಶಿನ ಕೊಂಬು, ಅರಿಶಿನ ಕೊಂಬನ್ನು ಎಡಗೈಲಿ ಇಟ್ಕೊಳ್ಳಿ, ಅದರ ಮೇಲೆ ನಿಮ್ಮ ಬಲಹಸ್ತವನ್ನು ಇಡಿ. ಅರಿಶಿನ ಕೊಂಬು ನಿಮ್ಮ ಎಡಹಸ್ತದಲ್ಲಿಟ್ಕೊಂಡು ಅದರ ಮೇಲೆ ನಿಮ್ಮ ಬಲಹಸ್ತವನ್ನಿಟ್ಟು
ನಿಮ್ಮ ಬಲಭಾಗದ ತೊಡೆ ಮೇಲೆ ಇಟ್ಕೊಳ್ಳಿ. ರೈಟ್ ಸೈಡ್ ನಾನು ಹೇಳ್ಕೊಡುವಂಥ ಬೀಜಾಕ್ಷರಿ ಮಂತ್ರವನ್ನು 21 ಬಾರಿ ನೀವು ಆ ಮಂತ್ರವನ್ನು ನಿಧಾನಕ್ಕೆ ನಿಮ್ಮ ಮನಸ್ಸಲ್ಲೇ ಉಚ್ಚಾರಣೆ ಮಾಡಿ. ಇಲ್ಲಿ ನೀವಿರ್ತಕ್ಕಂಥ ಈ ಅರಿಶಿನದ ಕೊಂಬು ಇದನ್ನು ಮನೆಗೆ ತೆಗೆದುಕೊಂಡು ಹೋಗಿ ಇವತ್ತು ರಾತ್ರಿ ಒಂದು ತಾಮ್ರದ ತಂಬಿಗೆ ಪಂಚಪಾತ್ರೆ ಉದ್ಧರಣೆ ಅಥವಾ ಒಂದು ಬೆಳ್ಳಿ ಪಾತ್ರೆ ಅಥವಾ ಒಂದು ನೀರು ಕುಡಿಯುವಂತಹ ಸ್ಟೀಲ್ ಲೋಟ ಸಾಧ್ಯವಾದಷ್ಟು ಸ್ಟೀಲ್ ಉಪಯೋಗಿಸಬಾರ್ದು, ಸ್ಟೀಲು ಕಬ್ಬಿಣ ಉಪಯೋಗಿಸಬಾರ್ದು ಅಂತ ಹೇಳ್ತೀವಿ. ಆದರೆ ದೇವರು ನಿಮಗೇನು ಶಕ್ತಿ ಕೊಟ್ಟಿದ್ದಾನೋ ಅದನ್ನು, ಯಾಕೆಂದರೆ ಗುರುಗಳು ಸ್ಟೀಲ್ ಉಪಯೋಗಿಸ್ಬೇಡಿ ಅಂಥೇಳಿ ರಾತ್ರಿ ಹೋಗಿ ಬೆಳ್ಳಿ ಚೊಂಬ ತೊಗೊಂಬೋದ್ರೆ ಎಲ್ಲಿಂದ ತರಲಿಕ್ಕಾಗತ್ತೆ? ಭಗವಂತ ನಮಗೇನು ಕೊಟ್ಟಿದ್ದಾನೋ ಅದರಲ್ಲಿ ಮಾಡಬೇಕು. ಸಾಲವನ್ನು ಮಾಡಿ ನಾವು ಪೂಜೆ ಪುನಸ್ಕಾರ ಮಾಡಿ ಅಂತ ಯಾವತ್ತಿಗೂ ಆನಂದ್ ಗುರುಜಿ ಹೇಳೋದು ಇಲ್ಲ, ಅದು ನಡೆಯೋದು ಇಲ್ಲ. ಸಾಲದವರು ಬಂದು ನಾಳೆ ಮನೆ ಬಾಗಿಲಲ್ಲಿ ನಿಂತ್ಕೊಂಡ್ರೆ ಯಾರು ನಿಮ್ಮನ್ನು ರಕ್ಷಣೆ ಮಾಡೋರು? ಸಾಲ ಯಾವುದೂ ಬೇಡ. ನಿಮಗೆ ದೇವರು ಏನು ಶಕ್ತಿ ಕೊಟ್ಟಿದ್ದಾನೋ ಅದನ್ನು ಅರಶಿನ ಕೊಂಬನ್ನು ರಾತ್ರಿ ನೀರಲ್ಲಿ ಹಾಕಿ, ಒಂದು ಚಿಟಿಕೆಯಷ್ಟು ಕುಂಕುಮ ಹಾಕಿ, ಒಂದು ಚಿಟಿಕೆಯಷ್ಟು ಅಕ್ಕಿ ಹಾಕಿ ಅದರಲ್ಲಿ ಹಾಕಿ, ಆ ನೀರಿನ ಚೊಂಬಿನ ಮೇಲುಗಡೆ ನಿಮ್ಮ ಕೈನ ಈ ಥರ ಇಟ್ಕೊಂಡು ಈಗ ನಾನು ಯಾವ ಮಂತ್ರವನ್ನು ಹೇಳ್ಕೊಡ್ತೀನೋ ಅದೇ ಮಂತ್ರವನ್ನು ರಾತ್ರಿ ಪುನಃ 21 ಸರ್ತಿ ಹೇಳಿ, ಅದಾದ ನಂತರ ನಾಳೆ ಬೆಳಗ್ಗೆವರೆಗೂ ಅದನ್ನು ಒಂದು ಕಡೆ ಮುಟ್ಟದಿರ ಇಟ್ಟು ಬೆಳಗ್ಗೆ ಎದ್ದು ಸ್ನಾನ ಮುಗಿಸಿದಾದ ನಂತರ ಅದರೊಳಗಿರ್ತಕ್ಕಂತಹ ಶುದ್ಧೋದಕವನ್ನು ಅಂದರೆ ಜಲವನ್ನು ನೀರನ್ನು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ, ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಪ್ರಾಂತ್ಯಗಳಿಗೆ ಪ್ರೋಕ್ಷಣೆ ಮಾಡಿ, ಏನೇ ದೋಷಗಳಿದ್ದರೂ ದೂರ ಆಗುತ್ತೆ. ಹಾಗೆ ಆ ಅರಶಿನ ಕೊಂಬನ್ನು ಹೆಣ್ಣು ಮಕ್ಕಳು ಕುಟ್ಟಿ ಪುಡಿ ಮಾಡಿಕೊಂಡು ಪ್ರತಿನಿತ್ಯ ನಿಮ್ಮ ಸ್ನಾನದ ಸಮಯದಲ್ಲಿ ಎದೆಗೂಡಿಗೆ ಎರಡು ಗಲ್ಲಗಳಿಗೆ ಹಡೆಗೆ ಹಚ್ಕೊಳ್ಳಿ, ಒಳ್ಳೆಯದಾಗಲಿ. ಈಗ ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೊಡ್ತೀನಿ, ಕೇಳ್ಕೊಳ್ಳಿ. ಹಾಗೆ ಸಾಧ್ಯವಾದರೆ ಮೊಬೈಲಲ್ಲಿ ಬೇಕಾದ ರೆಕಾರ್ಡ್ ಮಾಡ್ಕೊಳ್ಳಿ, ಮೊಬೈಲಲ್ಲೇ ರೆಕಾರ್ಡ್ ಮಾಡ್ಕೊಂಡು ಇನ್ನೂ 4 ಜನಕ್ಕೆ ಕಳಿಸಿ, ಒಳ್ಳೆಯದಾಗಲಿ. ಬೀಜಾಕ್ಷರಿ ಮಂತ್ರ ಸಣ್ಣ ಮಂತ್ರನೇ, ತುಂಬ ಕಷ್ಟಪಡುವಂಥದ್ದಿಲ್ಲ. ಬಾಳೆಹೊನ್ನೂರಿನಲ್ಲಿ ಶ್ರೀ ಸಿದ್ಧಿವಿನಾಯಕ ವಿದ್ಯಾಗಣಪತಿ ಸೇವಾ ಸಮಿತಿ ವತಿಯಿಂದ ನಡೆದಂತಹ 59 ವರ್ಷದ ವಿದ್ಯಾಗಣಪತಿ ಮಹೋತ್ಸವದ ವಿಶೇಷ ಕಾರ್ಯಕ್ರಮದ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಬನ್ನಿ, ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಹಾಗೆ ಆ ಅರಶಿನ ಕೊಂಬನ್ನು ಹೆಣ್ಣು ಮಕ್ಕಳು ಕುಟ್ಟಿ ಪುಡಿ ಮಾಡಿಕೊಂಡು ಪ್ರತಿನಿತ್ಯ ನಿಮ್ಮ ಸ್ನಾನದ ಸಮಯದಲ್ಲಿ ಎದೆಗೂಡಿಗೆ ಎರಡು ಗಲ್ಲಗಳಿಗೆ ಹಡೆಗೆ ಹಚ್ಕೊಳ್ಳಿ, ಒಳ್ಳೆಯದಾಗಲಿ. ಈಗ ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೊಡ್ತೀನಿ, ಕೇಳ್ಕೊಳ್ಳಿ. ಹಾಗೆ ಸಾಧ್ಯವಾದರೆ ಮೊಬೈಲಲ್ಲಿ ಬೇಕಾದ ರೆಕಾರ್ಡ್ ಮಾಡ್ಕೊಳ್ಳಿ, ಮೊಬೈಲಲ್ಲೇ ರೆಕಾರ್ಡ್ ಮಾಡ್ಕೊಂಡು ಇನ್ನೂ 4 ಜನಕ್ಕೆ ಕಳಿಸಿ, ಒಳ್ಳೆಯದಾಗಲಿ. ಬೀಜಾಕ್ಷರಿ ಮಂತ್ರ ಸಣ್ಣ ಮಂತ್ರನೇ, ತುಂಬ ಕಷ್ಟಪಡುವಂಥದ್ದಿಲ್ಲ. ಇದನ್ನು 21 ಸರ್ತಿ ಮನೆಗೆ ಹೋದ ಮೇಲೆ ಸಹಿತ ಹೇಳ್ಕೋಬೇಕು. ಆದರೆ ಹೇಳೋದಕ್ಕೂ ಮುನ್ನ ಫಸ್ಟು ತಾಮ್ರದ ತಂಬಿಗೆ ಅಥವಾ ಯಾವುದಾದ್ರು ಚೊಂಬಲ್ಲಿ ಈ ಒಂದು ಅರಶಿನ ಕೊಂಬನ್ನು ಹಾಕಿ ಅಲ್ಲಿ ಒಂದು ಚಿಕ್ಕದ ರಂಗೋಲಿ ಹಾಕಿ ಅದರ ಮೇಲೆ ಆ ಪಾತ್ರೆನೇ ಇಡಿ. ಪಾತ್ರನ ಇಟ್ಟು ಅರಶಿನದ ಕೊಂಬು ಹಾಕಿರ್ತಕ್ಕಂಥದ್ರ ಮೇಲೆ ಕೈ ಈ ಥರ ಮುಚ್ಚಿಡಿ. ಒಳಗಿರ್ತಕ್ಕಂತಹ ಶುದ್ಧೋದಕ ಗಂಗೆಯೇ ಚೈಮನೇ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ವಿನ್ ಸನ್ನಿಧಿಂಗುರು ಅದರೊಳಗಿರ್ತಕ್ಕಂಥ ಶುದ್ಧೋದಕ ಆ ಒಳ್ಳೆಯ ನೀರು ಸಾಧ್ಯವಾದಷ್ಟು ಅದೇ ತೀರ್ಥವಾಗಿ ಪರಿವರ್ತನೆ ಆಗುವಂಥದ್ದು. ಯಾಕೆಂದರೆ ಅರಶಿನಕ್ಕೆ ಅಷ್ಟು ಶಕ್ತಿ ಇದೆ. ಅದಕ್ಕೋಸ್ಕರನೇ ಹೆಣ್ಣು ಮಕ್ಕಳಿಗೆ ಇಷ್ಟು ಮಂಗಳ ದ್ರವ್ಯ ಅಂತ ಹೇಳುವಂಥದ್ದು. ಮಂಗಳ ದ್ರವ್ಯ ಅನ್ನೋದು ಏನಕ್ಕೋಸ್ಕರ ಅಂದರೆ ಅರಶಿನ ಕುಂಕುಮಕ್ಕೆ ಬಹಳ ಹೆಚ್ಚಿನ ಆದ್ಯತೆ ಇದೆ. ಅದರಲ್ಲೂ ನಮ್ಮ ಭಾರತೀಯ ಸ್ತ್ರೀಯರು ಹೆಣ್ಣು ಮಕ್ಕಳು ನಿಮ್ಮ ತಂದೆ ತಾಯಂದರು ಇಷ್ಟು ಕಷ್ಟಪಟ್ಟಿರ್ತಕ್ಕಂಥದ್ದು ನಿಮ್ಮನ್ನು ಮದುವೆ ಮಾಡಿಕೊಟ್ಟಿರೋದೆ ನಿಮ್ಮ ಹಣೆಯಲ್ಲಿ ಸದಾ ಕಾಲ ಕುಂಕುಮ ಇರಬೇಕು, ಗಲ್ಲಕ್ಕೆ ಅರಶಿನ ಇರಬೇಕು. ಅರಶಿನ ಕುಂಕುಮ ಯಾವ ಹೆಣ್ಣು ಮಕ್ಕಳ ಹಣೆಯಲ್ಲಿ ರಾಜಸತ್ತೋ
ಆ ವಾಸ್ತುಗೃಹ ನಿತ್ಯವೂ ಆನಂದದಾಯಕವಾಗಿರುತ್ತೆ. ಅದಕ್ಕೋಸ್ಕರ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಅರಿಶಿನ ಕೊಂಬನ್ನು ಈಗ ನಿಮ್ಮ ಸೆರಗಲ್ಲಿ ಗಂಟು ಹಾಕ್ಕೊಳ್ಳಿ. ಅರಿಶಿನ ಕೊಂಬನ್ನು ನಿಮ್ಮ ಸೆರಗಲ್ಲಿ ಗಂಟು ಹಾಕ್ಕೊಳ್ಳಿ. ಜೋಪಾನ ಕಳ್ಕೋಬೇಡಿ, ಅದನ್ನು ಮನೆಗೆ ತೊಗೊಂಡೋಗಿ ಅದನ್ನು ನಿಮ್ಮ ಇವತ್ತು ನಾನು ಏನು ಕ್ರಮ ಹೇಳಿದ್ದೀನೋ ಆ ಕ್ರಮದಲ್ಲಿ ಅದನ್ನು ಉಪಯೋಗಿಸಿ, ನಿಮ್ಮ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಸೆರಗಲ್ಲಿ ಗಂಟು ಹಾಕ್ಕೊಳ್ಳುವಂಥದ್ದನ್ನು ಜೋಪಾನ ಅದು ಸೊಂಟದಲ್ಲಿ ಸಿಕ್ಕಿಸ್ಕೊಳ್ಳಿ. ಯಾವುದೋ ಚಿನ್ನದ ತಗಡಿ ಇಟ್ಕೊಂಡಿದ್ದೇನೆ ಅಂತ ಇನ್ನೊಬ್ಬರು ಯಾರೋ ಕತ್ರಿ ಹಾಕಬಾರ್ದು ಅದಕ್ಕೆ. ನಮ್ಮ ಜನ ಏನೂ ಬಿಡಲ್ಲ, ಸದ್ಯ ಆನಂದ್ ಗುರುಜಿನ ಬಿಟ್ಟಿದ್ದಾರೆ, ಅವ್ರನ್ನೇನೂ ಮಾಡಲ್ಲ, ಯಾಕೆಂದರೆ ಎಲ್ಲರಿಗೂ ಬೇಕಾಗಿರೋರಲ್ವ. ಅದಕ್ಕೋಸ್ಕರ ಹಾಗೆ ಈಗ ಕಲ್ಸಕ್ಕರೆ ಅಲ್ಲಿ ನಿಮಗೆ ನೈವೇದ್ಯಕ್ಕಾಗಿ ಕೊಟ್ಟಿರ್ತಕ್ಕಂಥ ಪದಾರ್ಥವನ್ನು ನೈವೇದ್ಯ ಮಾಡಿ. ಓಂ ವೃಕ್ಷಾಭೃಷಿಂಜ ವಿಶ್ವಾಮಿತ್ರ ಋಷಿ ಹೇಂ ಸವಿತಾ ದೇವತಾ ಓಂ ಮೃದಂತ್ವಾ ಸತ್ಯೇನ ಬಲಿಷಿಂಚಾಮಿ ಅಮೃತಮಸ್ತೋಮೃತ ಸೇಶ್ವಾಹ ವ್ಯಾನಾಯ ಸ್ವಾಹ ಉದಾನಾಯ ಸ್ವಾಹ ಸಮಾನಾಯ ಸ್ವಾಹ ದೇವೇಭ್ಯ ಸ್ವಾಹ ನೈವೇದ್ಯಂ ನಿವೇದಯಾಮಿ. ಪೂಗೀಫಲ ಸಮಾಯುಕ್ತಂ ನಾಗವಲ್ಲೀಧರೇ ವ್ರತಂ ಕರ್ಪೂರ ಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿರುಚ್ಯತಾಂ ಹಿರಣ್ಯಗರ್ಭಾಯ ನಮಃ ಸುವರ್ಣ ಪುಷ್ಪ ದಕ್ಷಿಣಾಂ ಸಮರ್ಪಯಾಮಿ. ಇನ್ನು ದೇವರಿಗೆ ಆರತಿ ಮಾಡಬೇಕು. ಆ ಆರತಿ ಮಾಡೋದನ್ನು ಅಲ್ಲಿ ಕೂತಿರ್ತಕ್ಕಂಥ ಗಣಪನಿಗೆ ಆರತಿ ಮಾಡಬೇಕು. ಗಣಪನಿಗೆ ಆರತಿ ಮಾಡಿ ಅಲ್ಲೇ ಕೂತ ಜಾಗದಲ್ಲೇ ಒಮ್ಮೆ ಪ್ರದಕ್ಷಿಣ ನಮಸ್ಕಾರದ ಬಗ್ಗೆ ನಾನು ಹೇಳ್ತೀನಿ. ದೇವರಿಗೆ ಆರತಿ ಮಾಡಬೇಕು, ನಿಧಾನಕ್ಕೆ ತಟ್ಟೆ ಮೇಲೆತ್ತಿ. ಓಂ ಸಾಧ್ಯಂ ದಿವರ್ತ ಸಂಹಿತಂ ವರ್ಣಿನಾ ಯೋಗಿಕಂಯ ಗ್ರಹಣಮಂಗಳಂ ದೇವಂ ತ್ರೈಲೋಕ್ಯ ದಿವಿರಾಭಃ ಭಕ್ತಾದೇವಂ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೇ ಪ್ರಾಹಿಮಾಂತರಗಾ ಘೋರಾ ಜ್ಞಾನಮೂರ್ತೇ ನಮೋಸ್ತುತೇ ಸಂಗ್ರಹಣೇಶ್ಚಾಯಜತೆ ಮಾಂ ಜನನಾಗಂ ಸಂಗ್ರಹಣಾನೇದೇ ವಾದಶಾರಶಾರತ್ನೇ ರಶನಾ ಭವತಿ ವಾದಶಮಾಶಾತ್ ಸಂವತ್ಸರಃ ಸಂವತ್ಸರಮೇವಾವರಂದೇ ಮೌಂಧೇ ಭವತಿ ಓರ್ಧ್ವಂಜಾಃ ಓರ್ಧ್ವಮೇವಾವರಂದೇ ಚಿತ್ತಾನಕ್ಷತ್ರಂ ಭವತಿ ಚಿತ್ತಂಬಾ ಏತತ್ ಕರ್ಮ ಯಜಸ್ವಮೇದ ಸಮೃದ್ಧೇ. ನಿಧಾನಕ್ಕೆ ತಟ್ಟೆ ತಲೆಗಿಡಿ, ತಟ್ಟೆ ತಲೆಗಿಟ್ಟು ಆರ್ತಿನ ನೀವು ತೆಗೆದುಕೊಳ್ಳಿ. ಕರ್ಪೂರ ಮಂಗಳ ನೀರಾಜನ್ ದರ್ಶಯಾಮಿ ನೀರಾಜನಾಂದ್ರ. ನೀವು ಅರ್ಚನೆ ಮಾಡಿರ್ತಕ್ಕಂತಹ ಕುಂಕುಮವನ್ನು ಫಸ್ಟ್ ನೀವು ಒಂಚೂರು ಹಣೆಗಿಟ್ಕೊಳ್ಳಿ. ಹಾಗೆ ಆ ಕುಂಕುಮವನ್ನು ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ಸುಮಂಗಲೆಯರಿಗೆ ಒಂಚೂರು ಕುಂಕುಮ ಹಚ್ಚಿ. ನೀವು ಹಚ್ಕೊಂಡ ನಂತರ ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಕುಂಕುಮ ಹಚ್ಚಿ. ಹಾಗೆ ಒಂದು ಗರ್ಕೆಯನ್ನು ತಲೆಯಲ್ಲಿಟ್ಕೊಳ್ಳಿ, ಒಂದು ಗರ್ಕೆ ಪ್ರಸಾದವನ್ನು ತಲೆಗಿಟ್ಕೊಳ್ಳಿ. ಎಲ್ಲರೂ ಸಹಿತ ಗಣಪನಿಗೆ ಪ್ರದಕ್ಷಿಣೆ ಮಾಡ್ತಾ ಇದ್ದೀರಿ ಅನ್ನುವಂತಹ ಒಂದು ಮನಸ್ಸನ್ನ ಈಗ ಮನಸ್ಥಿತಿ ಗಟ್ಟಿ ಮಾಡ್ಕೊಳ್ಳಿ. ಓಂ ಯಾನಿಕಾನಿಶ್ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತೆ ಪ್ರದಕ್ಷಿಣೆ ಪದೇ ಪದೇ ಪಾಪೋ ಹಂ ಪಾಪ ಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ತ್ರಾಹಿ ಮಾನ್ ರೂಪಿ ಯಾದೇವ ಶರಣಾಗತವತ್ಸಲ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಗಣಾಧಿಪ. ಕೂತಿರ್ತಕ್ಕಂತಹ ತಾವು ನಿಂತಿರ್ತಕ್ಕಂಥ ಅವರು ಇಬ್ಬರೂ ಸಹಿತ ಎರಡೂ ನಿಮ್ಮ ಕೈಗಳನ್ನು ಒಮ್ಮೆ ಮೇಲೆತ್ತಿ ಸ್ವಾಮಿಯ ಪಾದವನ್ನು ಮುಟ್ತಾ ಇದ್ದೀವಿ ಅನ್ನೋ ಒಂದು ಸಂಕಲ್ಪ ನಿಮ್ಮಲ್ಲಿರಬೇಕು. ನಿಮ್ಮ ಕೈ ಸ್ವಾಮಿ ಪಾದ, ಇಲ್ಲಿರ್ತಕ್ಕಂಥ ಗಣಪನ ಪಾದವನ್ನು ಮುಟ್ಟಿದ್ದೀರಿ ಅನ್ನೋ ಒಂದು ಮನಸ್ಸಾಗಬೇಕು. ಎರಡೂ ಕೈ ಮೇಲೆತ್ತಿ ಎರಡೂ ಹಸ್ತಗಳು ಸ್ವಾಮಿ ಪಾದವನ್ನು ಮುಟ್ಟಿದ್ದೀವಿ ಅನ್ನೋ ಒಂದು ಮನಸ್ಸಲ್ಲಿ ನಿಮ್ಮ ಸಂಕಲ್ಪ ಇರಲಿ. ಹಾಗೆ ಭೂಮಿ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಮಹಾಗಣಾಧಿಪತಿಯ ನಮಃ ಪ್ರದಕ್ಷಿಣೆ ನಮಸ್ಕಾರ ಸಮರ್ಪಯಾಮೇ. ವೀಕ್ಷಕರೇ, ಈ ದಿನದ ವಿಶೇಷ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.